चुक्कोडिया जनते चुक्कोडिया तालूकिन एल्ला जनरिगे बुद्ध पूर्णिमेय हार्दिक शुभाशयगळु। लॉकडाउन परिस्थितियल्लू कूड इवत्तु देशाद्यंत मोदी अवर ओंदु संदेशद प्रमाणवागि एल्लरू बुद्ध पूर्णिमेयन्नु कूड तम तम मनेयल्लि अथवा तम मनदल्लि आचरिसलिक्के हेळिदर। अदे रीति जनते इदन्न देशाद्यंत आचरणे माड्ता इदे अन्नंत हेळिके ಹೆಮ್ಮೆ ಅನಿಸ್ತದೆ। ಲಾಕ್ಡೌನ್ 1 ಮತ್ತು ಲಾಕ್ಡೌನ್ 2 ಎರಡು ಚುಕ್ಕಡಿ ಪಟ್ಟಣದಲ್ಲಿ ಪೂರ್ತಿ ಸಕ್ಸಸ್ಫುಲ್ ಆಯಿತು, ಬಟ್ ಇದ್ರ ಬಗ್ಗೆ ಏನು ಹೇಳಿದ್ರು? 1-2 ಜನ ಯಾವ ರೀತಿ ಸಹಕಾರ ಮಾಡ್ರು? ಲಾಕ್ಡೌನ್ 1 ಪ್ರಾರಂಭ ಆದ ತಕ್ಷಣ ಜನರಿಗೆ ಇದ್ರ ಬಗ್ಗೆ ಒಂದು ಸ್ವಲ್ಪ ಅವೇರ್ನೆಸ್ ಅಥವಾ ಜಾಗೃತಿ ಇಲ್ಲಾಗಿತ್ತು। ಆ ಹಂತದೊಳಗೆ ಚುಕ್ಕೋಡಿ ಪುರಸಭೆ ಇರ್ಬೋದು, ಚುಕ್ಕೋಡಿಯ ಸಾಕಷ್ಟು ಅಧಿಕಾರಿಗಳು ಇರ್ಬೋದು, ಆರೋಗ್ಯ ಇಲಾಖೆ ಇರ್ಬೋದು, ಇವತ್ತು ಸಾಕಷ್ಟು ನಮ್ಮ ಸಂಸದರಾದ ಜೊಲ್ಲೆಯವರಿರ್ಬೋದು, ಸಚಿವರಾದ ಶಶಿಕಲಾ ಜೊಲ್ಲೆಯವರಿರ್ಬೋದು, ಜಗದೀಶ್ ಶೆಟ್ಟರ್ ಇರ್ಬೋದು, ಮಾಂತೇಶ್ ಕೌಟಿಂಗಮಠರ್ ಇರ್ಬೋದು, ಇವರೆಲ್ಲ ಹಲವಾರು ಬಾರಿ ಅಧಿಕಾರಿಗಳು ಮೀಟಿಂಗ್ಗಳು ತಗೊಂಡು ಯಾವ ರೀತಿ ನಾವು ಯಶಸ್ವಿಯಾಗಿ ಇದನ್ನು ತಡೆಗಟ್ಟಬಹುದು ಅನ್ನೋದನ್ನು ಮನವರಿಕೆ ಮಾಡಿ ಪೊಲೀಸ್ ಇಲಾಖೆ ಮತ್ತು ಆಡಳಿತ ಆರೋಗ್ಯ ಇಲಾಖೆ ಹಾಗೂ ಮತ್ತು ಪುರಸಭೆ ಇವರೆಲ್ಲರೂ ಅದರ ಬಗ್ಗೆ ಭಾಳ ಒಂದು ವ್ಯವಸ್ಥಿತವಾಗಿ ಕೆಲಸ ಮಾಡಿದ್ರು ಅಂತೇಳಿ ಇವತ್ತಿನವರೆಗೆ ಚುಕ್ಕೋಡಿಯಲ್ಲಿ ಒಂದೂ ಪಾಸಿಟಿವ್ ರಿಪೋರ್ಟ್ ಬರೋದಕ್ಕೆ ಕಾರಣ ಆಯ್ತು। ನಾವು ಮೊದಲೇ ಇದನ್ನು ಯಾಕೆ ಯಶಸ್ವಿ ಆಯ್ತಂದ್ರೆ ಚುಕ್ಕೋಡಿ ನಗರದಲ್ಲಿ ಅಂಗಡಿ ಮುಗ್ಗಟ್ಟುಗಳನ್ನೆಲ್ಲ ಬಂದ್ ಮಾಡಿದ್ದು ಇದು ಒಂದು ಪಾರ್ಟ್ ಆದ್ರೆ ಜನರು ಹರಿದಾಡೋದನ್ನು ಕಠಿಣ ಕ್ರಮ ತಗೊಂಡು ಆಯಾ ಓಣಿಗಳನ್ನ ಅಲ್ಲಲ್ಲಲ್ಲಿ ಬ್ಲಾಕ್ ಮಾಡಿದ್ರಿಂದ ಜನರ ಅಲ್ದಾಡೋದು ಕಡಿಮೆ ಆಯಿತು। ಅಲ್ಲಲ್ಲಿ ಇರುವಂಥ ಅಂಗಡಿಗಳಿಗೆ ಕಿರಾಣಿ ಅಂಗಡಿ ಇರ್ಬೋದು, ದಿನಸಿ ಅಂಗಡಿ ಇರ್ಬೋದು ಅಥವಾ ಔಷಧ ಅಂಗಡಿ ಇರ್ಬೋದು, ಇಂಥ ಕೆಲವೊಂದು ಅಂಗಡಿಗಳಿಗೆ ಸ್ವಲ್ಪ ಅವ್ರಿಗೆ ಟೈಮಿಂಗ್ ರಿಲ್ಯಾಕ್ಸೇಷನ್ ಕೊಟ್ಟು ವ್ಯಾಪಾರ ಮಾಡಲಿಕ್ಕೆ ಕೊಟ್ಟು ಜನರ ಸ್ಪಂದನ ಮಾಡಿದರು, ಸಂಘ ಸಂಸ್ಥೆಗಳು ಮಾಡಿದ್ವು, ಎಲ್ಲರೂ ಮಾಡಿದರು। ಮಾಡಿದ್ದಕ್ಕಾಗಿ ಲಾಕ್ಡೌನ್ 1 ಸಂಪೂರ್ಣವಾಗಿ ಯಶಸ್ವಿ ಆಯ್ತು ಅಂತ ಹೇಳಿಕೆ ಹೆಮ್ಮೆ ಅನಿಸ್ತದೆ। ಈ ಟೈಪ್ ನೀವು ಆಯ್ತು ರೀ, ಬೇಕಾದ್ರೆ ಕೆಲವರು ಜನ ಆಯ್ತರು, ಜಗದೀಶ್ ಕೋಟ್ ಮೋಟರ್ ಪೂರ್ಸಭೆ ಕರೆದ ಕಡಕ್ ಎಚ್ಚರಿಕೆ ನೀಡಿದ್ರಿಂದ ಫಾಲೋ ಅಪ್ ಆಯ್ತು ಅಂತ ಬಹಳ ಜನ ಮಾತಾಡ್ತಾರೆ। ಕಡಕ್ ಆಗಿ ಎಚ್ಚರಿಕೆ ಕೊಟ್ಟರು ಸ್ವಲ್ಪ ಕಡಕ್ಕಾಗಿ ಎಚ್ಚರಿಕೆ ಕೊಡೋದನ್ನ ಈಗ ನಾ ಯಾವ ಅಧಿಕೃತವಾಗಿ ಅಧಿಕಾರ ಇಲ್ಲದಿದ್ರು ಕೂಡ ಒಬ್ಬ ಚುಕ್ಕೋಡಿಯ ಮಾಜಿ ಪುರಸಭಾಧ್ಯಕ್ಷನಾಗಿ ಇವತ್ತಿನ ಸದಸ್ಯನಾಗಿ ಅಥವಾ ಒಬ್ಬ ಪ್ರಬುದ್ಧ ನಾಗರಿಕನಾಗಿ ನಮ್ಮೂರು ಹೆಂಗಿರಬೇಕು ಅನ್ನೋದ್ರ ಬಗ್ಗೆ ನನಗೊಂದು ಸ್ವಲ್ಪ ಬೇಸಿಕ್ ಅರಿವದು। ಇದು ನನ್ನ ಒಬ್ಬನ ನಿರ್ಣಯ ಅಲ್ಲ, ಸಾಮೂಹಿಕವಾಗಿರುವಂಥ ನಿರ್ಣಯ, ಎಲ್ಲ ಜನರು ಸೇರಿಕೊಂಡು ಯಾವುದನ್ನು ಮಾಡಿದ್ರೆ ಸರಿ ಆಕೈತಿ, ಯಾಕೆ ಮಾಡಬೇಕು, ಯಾಕಂದ್ರೆ ಕೊರೋನಾ ಬಗ್ಗೆ ಇವತ್ತು ಈಗಿನ ಮಟ್ಟಿಗೂ ಹೇಳ್ತೀನಿ, ಚುಕ್ಕೋಡಿ ಜನತೆ ಭಾಳ ಪುಣ್ಯವಾನರದಾರ, ಇಲ್ಲಿ ತಗೊಂಡಂಥ ಕಟ್ಟುನಿಟ್ಟಿನ ಕ್ರಮಗಳನ್ನ ಇವತ್ತು ಅವ್ರನ್ನೆಲ್ಲರೂ ಸೇಫ್ ಇಟ್ಟದ। ಇವತ್ತು ನಾವು ಹಂಗೇನ್ರಿ ಬಿಟ್ಟಿದ್ದಾಗಿದ್ರೆ ಇಲ್ಲೇ ಪಕ್ಕದ ಕುರ್ಚಿ ನೋಡ್ಬೋದು ಅಥವಾ ಸಂಕೇಶ್ವರ ನೋಡ್ಬೋದು, ಅಂಥ ವಿಷಯಗಳಿಗೆ ನಮ್ಮ ಚುಕ್ಕೋಡಿ ನಗರ ಕೂಡ ಎಫೆಕ್ಟ್ ಆಗ್ತಿತ್ತು ಅಂಥೇಳಿ ನನ್ನ ಅಭಿಪ್ರಾಯ ಅದ। ಅದನ್ನು ಮಾಡಲಿಕ್ಕೆ ನಾವು ಒಬ್ಬ ಏನು ಕಾರಣ ಅಲ್ಲ, ಅದಕ್ಕೆಲ್ಲ ಜನರ ಒಂದು ಪರಿಶ್ರಮ, ಎಲ್ಲ ಇಲಾಖೆಯವರು ಪರಿಶ್ರಮ, ಪ್ರಮುಖವಾಗಿ ಪೊಲೀಸರು ಮತ್ತು ಆರೋಗ್ಯ ಇಲಾಖೆ ಪುರಸಭೆಯವರು ಸಾಕಷ್ಟು ಪ್ರಯತ್ನ ಮಾಡಿದ್ದಕ್ಕೆ ಸ್ವಲ್ಪ ಯಶಸ್ವಿ ಅನಿಸ್ತು। ಯಾವತ್ತಾದರೂ ಒಂದು ಕಠಿಣ ಕ್ರಮ ತಗೋಬೇಕಾದ್ರೆ ಜನರಿಂದ ಸ್ವಲ್ಪ ಪ್ರತಿರೋಧ ಇದ್ದೇ ಇರ್ತೈತಿ, ಸ್ಟಾರ್ಟಿಂಗ್ ಅದು ಸ್ವಲ್ಪ ಹಂಗೆ ಕಠಿಣ ಅನಿಸ್ತೈತಿ, ಆದರೆ ಈಗ ಹಿಂದೆ ಮಣ್ಣು ಹೇಳಿನ ಒಂದು ಮಗುವಿಗೆ ಆರಾಮಿಲ್ಲದಾಗ ತಾಯಿ ಅದರ ಮೂಗು ಹಿಡಿದು ಔಷಧ ಕುಡಿಸ್ತಾಳೆ, ಆಕೆ ಉದ್ದೇಶ ಏನಿರ್ತೈತಿ, ನನ್ನ ಮಗು ಆರಾಮಾಗಲಿ ಅಂತ ಇರ್ತೈತಿ। ಇವತ್ತು ನಾ ಆಗಲಿ ಅಥವಾ ತಾಲೂಕು ಆಡಳಿತ ಆಗಲಿ ಏನರೂ ಒಂದು ಕಠಿಣ ಕ್ರಮ ತಗೊಂಡಿದ್ರೆ ಅದು ಜನರ ಆರೋಗ್ಯ ದೃಷ್ಟಿಯಿಂದ ಐತಿ ಹೊರತಾಗಿ ಯಾರಿಗೆ ತೊಂದರೆ ಕೊಡಬೇಕು ಅನ್ನೋಂಥ ಉದ್ದೇಶ ನಮ್ಮದಾಗಿಲ್ಲ। ಈಗ ಈ ಮುನ್ಸಿಪಾಲ್ಟಿ ಫಾರ್ಮೇಷನ್ ಆಗಿಲ್ಲ, ಸಪ್ಪದ ಮುನ್ಸಿಪಾಲ್ಟಿ ಫಾರ್ಮೇಷನ್ ಕೈಯಾಗ ಆಡಳಿತಿತ್ತರ, ಇದಕ್ಕೆ ಹೆಚ್ಚು ಮಾಡಕ್ಕೆ ಆಗ್ಬೋದಿತ್ತಲ್ಲ? ಇಲ್ಲ, ನನಗೆ ಕೆಲಸ ಮಾಡಲಿಕ್ಕೆ ನನ್ನ ಕೈಯಾಗ ಮುನ್ಸಿಪಾಲ್ಟಿ ಇರಬೇಕು ಅಥವಾ ಇರಬಾರ್ದು ಅನ್ನೋಂಥ ನನಗೆ ವ್ಯತ್ಯಾಸನೇ ಇಲ್ಲ। ನಾ ಇವತ್ತು ನಾ ಬಂದು 25 ವರ್ಷದಿಂದ ಹಿಡ್ಕೊಂಡು ಇವತ್ತಿಂದ ನಾನು ಪುರಸಭೆಯೊಳಗೆ ಸಿಬ್ಬಂದಿ ಇರ್ಬೋದು ಅಥವಾ ನಾಗರಿಕರಿರ್ಬೋದು, ಇವತ್ತು ಚುಕ್ಕೋಡಿ ಪುರಸಭೆಯೊಳಗೆ ನನಗೆ ಲಾಸ್ಟ್ ಟೈಮ್ ನನ್ನ ಗ್ರೂಪಿಗೆ ಆವಿಷ್ಕರಿಸಬೇಕಾದ್ರೆ ಚುಕ್ಕೋಡಿಯಾಗ ಪುರಸಭೆ ಜಗದೀಶ್ ಕೈಯಾಗ ಇರಬೇಕು ಅನ್ನುವಂಥ ಅಭಿಪ್ರಾಯದಿಂದ ಕಳಿಸ್ಯಾರ। ಒಂದು ಸ್ವಲ್ಪ ಭ್ರಷ್ಟಾಚಾರ ಕಡಿವಾಣ ಹಾಕಬೇಕು ಅಥವಾ ಇನ್ನಿತರ ಯಾವುದೇ ವಿಚಾರಗಳಿಗೂ ಇಲೆಕ್ಷನ್ ಆಗಿ ಹೋಯ್ತದೆ, ಆದರೆ ಇಲೆಕ್ಷನ್ ಮುಗಿದು ಹೋಯ್ತು, ಇಲೆಕ್ಷನ್ ಮುಗಿದ್ಮೇಲೆ ನಾವೆಲ್ಲರೂ ಒಂದ ಅಲ್ಲಿ ಆರ್ಸ್ ಬಂದ್ಮ್ಯಾಗ 23 ಜನ ಒಂದ ಪುರಸಭೆಯೊಳಗೆ ನಾವು ನಿರ್ಣಯ ತಗೊಳ್ಳೋದು ಆಡಳಿತ ಅಧಿಕಾರಿ ಇದ್ರೂ ಕೂಡ ಅಲ್ಲಿ ತಗೊಳ್ಳೋ ನಿರ್ಣಯಗಳು ಎಲ್ಲಾನು
23 ಜನರ ಒಪ್ಪಿಗೆ ತಗೊಂಡನ್ನು ಮಾಡಿರ್ತೀವಿ ಪ್ರತಿ ಮೀಟಿಂಗ್ 23 ಜನರನ್ನು ತಗೊಂಡಿರ್ತೀವಿ ಎಲ್ಲರೂ ಬರ್ತಾರೆ ಎಲ್ಲರೂ ಕೂಡ ಕಾಮನ್ ಆಗಿ ನಿರ್ಣಯ ತಗೋತೀವಿ ಹೊರತಾಗಿ ಯಾರದೋ ಒಬ್ಬರು ನಿರ್ಣಯ ವ್ಯಕ್ತಿಗತವಾಗಿ ಯಾರದ ಮ್ಯಾಗ ಹಾಕುವಂತ ಪ್ರಯತ್ನಕ್ಕೆ ಇವತ್ತಿಂತ ಆಗಿಲ್ಲ ಮತ್ತೆ ಮುಂದೆ ಆಗಂಗಿಲ್ಲ ಲಾಕ್ಡೌನ್ 1 2 ಅನ್ನೋ ಚಕ್ರ ಸಕ್ಸಸ್ ಆಯ್ತು ನಮ್ಮ ಅನಿಸಿದ 3 ಆ ಮಟ್ಟಿಗೆ ಸಕ್ಸಸ್ ಆಗಲಿಲ್ಲ ಅದರ ಬಗ್ಗೆ ನೀವು ಯಾವ ಕ್ರಮ ಕೈಗೊಂಡ್ರಿ ಅಥವಾ ಸ್ಟ್ರಿಕ್ಟ್ಲಿ ಏನು ಹೇಳಬಯಸ್ತೀರಿ ಜನಕ್ಕೆ ಅಥವಾ ಏನು ಲಾಕ್ಡೌನ್ 1 2 ಸಕ್ಸಸ್ ಆಯ್ತಂದ್ರೆ ಇದೇ ರೀತಿ ಏನು ಹೇಳಲ್ಲ ನಿಮಗೆ ಕಠಿಣ ಕ್ರಮಗಳನ್ನು ನಾವೆಲ್ಲಾನು ಕೈಗೊಂಡಿವಿ ಅಂತ ಹೇಳಿ 1 2 ಸಕ್ಸಸ್ ಆಯ್ತು ಮೂರನೇ ಬಾರಿಗೆ ಏನಾಯ್ತು ಲಾಕ್ಡೌನ್ 3 ದಲ್ಲಿ ಸರ್ಕಾರದಿಂದ ಕೆಲವೊಂದು ರಿಲ್ಯಾಕ್ಸೇಷನ್ ಕೊಟ್ಟರು ಲೈಕ್ ವೈನ್ ಶಾಪ್ ಓಪನ್ ಮಾಡಬಹುದು ಅಥವಾ ಇವತ್ತು ಕೆಲವೊಂದು ಬೇರೆ ಬೇರೆ ಉದ್ಯೋಗಗಳಿಗೆ ಕಾರ್ಮಿಕರಿಗೆ ಅವಕಾಶ ಸಿಗಬೇಕು ಅಥವಾ ಇವತ್ತು ಇಂಡಸ್ಟ್ರಿ ಓಪನ್ ಆಗಬೇಕು ಇನ್ನಿತರ ಹಲವಾರು ಉದ್ಯೋಗಗಳು ಪ್ರಾರಂಭ ಆಗಬೇಕು ಅನ್ನುವಂಥದ್ದು ಇತರ ಕಾರಣಕ್ಕಾಗಿ ಸ್ಟಾರ್ಟ್ ಮಾಡಿದರು ಸ್ಟಾರ್ಟ್ ಮಾಡಿದಾಗ ಅದನ್ನ ಸದುಪಯೋಗ ತಗೋಬೇಕಾಗಿತ್ತು ಜನ ಅದು ಹೆಂಗೆ ಸ್ವಾತಂತ್ರ್ಯ ಸಿಕ್ಕ ಕೂಡಲೇ ಒಂದು ಅದಕ್ಕೆ ನಿಮ್ಮ ಕಥೆನ ಹೇಳಬೇಕಾಗೈತೆ ನಾ 1947ರಾಗ ಬಾಂಬೆ ಅಂತ ಒಂದು ದೊಡ್ಡ ನಗರದಾಗ ಸ್ವಾತಂತ್ರ್ಯ ಸಿಕ್ಕ ಮರದಿವಸ ಒಬ್ಬ ಹೆಣ್ಮಗಳ ರಸ್ತೆ ಮ್ಯಾಗ ಹೊಂಟಿಳು ಅಂತ ಹೊಂಟಾಗ ಒಬ್ಬ ಹಿಂದಿಂದ ಹಾರ್ ಹೊಡ್ಕೋತ ಬರ್ತಿದ್ದಂತ ಹಾರ್ ಹೊಡ್ಕೋತ ಬಂದಾಗ ಒಟ್ಟ ಸರಿ ಒಳಗ ಅಂತ ಸರಿಲ್ದಕ್ಕ ಹೇಗೆ ನಿಲ್ಲಿಸಿದೆ ಅಂತ ಗಾಡಿ ನಿಲ್ಲಿಸಿ ಯಾಕವ ಮತ್ತೆ ನಾ ಇಷ್ಟು ಹಾರ್ನ್ ಹೊಡ್ಯಾತೀನಿ ಮತ್ತೆ ರಸ್ತೆ ಮ್ಯಾಗ ನೀ ಯಾಕೆ ಹಿಂಗೆ ಹೊಂಟಿದಿ ಅಂದ್ಕೂಡ್ಲೆ ಹೆಣ್ಮಗಳು ಹೇಳ್ತಾಳಂತ ಇಲ್ಲ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕೈತಿ ಅದಕ್ಕೆ ನಾ ಹಿಂಗೆ ರಸ್ತೆ ಮ್ಯಾಗ ನಡ್ಕೋತ ಹೋಗಕ್ಕೆ ಸ್ವಾತಂತ್ರ್ಯ ನಮ್ಗೆ ಅಧಿಕಾರ ಐತಿ ನಮ್ದು ಅದಕ್ಕೆ ಹೊರಟೆ ಅಡ್ಡಿ ಇಲ್ಲ ಅಂತ ಹೇಳ್ತಾ ಅಂತ ಹೊರಗೆ ಹೊಳ್ಳಿ ಬಂದು ಗಾಡ್ಯಾಗ ಕುಂತಾನಂತ ಅದೇ ಸ್ಪೀಡ್ಲಿ ಬಂದು ಆಕಿಗೆ ಹಾಸ್ತಾನಂತ ಆಕಿ ಕೇಳ್ತಾನಂತ ಯಾಕೆ ನನಗೆ ನೀ ಹಾಸಿದಿ ನನಗೂ ಸ್ವಾತಂತ್ರ್ಯ ಸಿಕ್ಕೈತಿ ಅದಕ್ಕೆ ನಾ ಹಾಸೇನ ಅಂತ ಹೇಳ್ತಾನೆ ಹಂಗೆ ಇವತ್ತು ಮೂರನೇ ಹಂತದಾಗ ಚಿಕ್ಕೋಡಿ ಲಾಕ್ಡೌನ್ ಮೂರನೇ ಹಂತದ ಪರಿಸ್ಥಿತಿ ಹಂಗೈತಿ ಇವತ್ತು ಯಾಕಂದ್ರೆ ಇವತ್ತು ಇದ್ರ ಬಗ್ಗೆ ಇನ್ನೂ ಅವೇರ್ನೆಸ್ ನಮ್ಮಲ್ಲಿ ಮೂಡಿಲ್ಲ ನಾ ಯಾಕೆ ಇನ್ನೂ ಜನರು ಕಳಕಳಿ ನಾ ಮೂರನೇ ಹಂತದಾಗೂ ಪ್ರತಿಯೊಬ್ಬ ವ್ಯಾಪಾರಸ್ಥರನ್ನ ಕರೆದು ಮೀಟಿಂಗ್ ಮಾಡಿದ್ದೀನಿ ಏನು ಕೇಳಿ ಅವ್ರಿಗೆ ನಿಮಗೆ ಏನು ಬೇಕು ಹೇಳ್ರಿ ನಿಮಗೆ ಏನು ಟೈಮಿಂಗ್ ಬೇಕಾದ್ರೆ ಹೇಳ್ರಿ ನೀವು ಬಂದ್ ಮಾಡ್ತೀರ ಬಂದ್ ಮಾಡ್ರಿ ಬಿಡ್ತೀರ ಬಿಡ್ರಿ ಅಂದಾಗನ ಅವ್ರು ತಾವು ನಾವು ವಾಲಂಟ್ರಿ ಬಂದ್ ಮಾಡ್ತೀವಿ ಅಂದರು ಅಂದಾಗ ಕೂಡ ಕೆಲವು ಜನ ಅದಕ್ಕೆ ತಮಗೆ ಜನ ಇವ್ರು ತಿಳ್ಕೊಂಡಾರ ಹೆಂಗಂದ್ರೆ ಬಹುಶಃ ಏನು ಮುಂದೆ ವ್ಯಾಪಾರ ಬಂದಾಕೈತಿ ಏನು ಇವತ್ತು ನಾವು ಹಿಂಗೆ ಥೊಡೆ ದಿವಸದಾಗ ವ್ಯಾಪಾರ ಮಾಡಬೇಕು ಇದು ಮಾಡಿ ನಮ್ಮ ಜೀವನ ಮುಗಿಸ್ಕೋಬೇಕು ಅನ್ನುವಂಥ ತಿಳ್ಕೊಂಡ್ರು ಅದೇ ರೀತಿ ಹಾಂ ಇನ್ನು ಮುಂದೆ ವ್ಯಾಪಾರ ಆಗಂಗಿಲ್ಲ ಕೆಲವು ಜನ ಏನು ತಿಳ್ಕೊಂಡ್ರು ಇನ್ನು ಮುಂದೆ ಏನೂ ಸಿಗಂಗೇ ಇಲ್ಲ ಅದಕ್ಕೆ ಏನೈತಿ ನಾವು ಇವತ್ತು ಬ್ಯಾಂಕಿಗೆ ಹೋಗಬೇಕು ಇವತ್ತು ಕಿರಾಣಿ ಅಂಗಡಿಗೆ ಹೋಗಬೇಕು ಇವತ್ತು ಅರ್ವಿ ಅಂಗಡಿಗೆ ಹೋಗಬೇಕು ಇವತ್ತು ಎಲ್ಲ ನಮ್ಮ ಕೆಲಸ ಮುಗಿಸ್ಕೋಬೇಕು ಅನ್ನುವಂಥ ಅಭಿಪ್ರಾಯದಾಗ ಕೆಲವು ಜನರು ಅದಾರೆ ಆದರೆ ಮುಖ್ಯವಾಗಿ ಇಲ್ಲಿ ಏನು ಬೇಕಾಗೈತಿ ಅರಿವಿ ಅಂಚಡಿ ಅಥವಾ ಇನ್ನಿತರ ಮತ್ತೆ ಬಾಂಡೆ ಸಾಮಾನ ಮತ್ತೆ ಯಾವುದೋ ಅಂಗಡಿ ಚಪ್ಪಲ್ ಬೇಕು ಮತ್ತೇನೋ ಬೇಕು ಬ್ರೆಡ್ ಆಗಬೇಕು ಬೇಕರಿ ಐಟಮ್ಸ್ ಬೇಕು ಇದೆಲ್ಲಕ್ಕಿಂತ ನಾವು ಬದುಕಬೇಕು ನಾವು ಬದುಕ್ರೆ ನಮ್ಮ ಉದ್ಯೋಗ ಮಾಡೋ ನಾವು ಬದುಕಕ್ಕ ಸಾಧ್ಯ ಇಲ್ಲ ಅನ್ನೋಂಥ ಪರಿಸ್ಥಿತಿ ಇದ್ದಾಗ ನಾವು ಇದು ಉದ್ಯೋಗ ಬೇಕಾಗೈತಿ ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ ಫಸ್ಟ್ ಬದುಕೋಣ ಬದುಕಿದ ಮ್ಯಾಗ ನಮ್ಗೆ ಉದ್ಯೋಗ ಮಾಡ್ಲಿಕ್ಕೆ ಸಾಕಷ್ಟು ದಿವಸ ಅದಾವು ಮತ್ತು ಅವಕಾಶನೂ ಅದಾವು ಯಾಕಂದ್ರೆ ಮುಂದಿನ ದಿನ ಇದು ಕೊರೋನಾ ಎಷ್ಟು ವಿಚಿತ್ರ ಹೇಳ್ತೇನೆ ಇವತ್ತು ಯಾರಿಗೆ ಇಮ್ಯುನಿಟಿ ಪವರ್ ಐತಿ ಅವ್ರಿಗೆ ಬಂದಿದ್ದು ನಮ್ಗೆ ಗೊತ್ತು ಆಗಂಗಿಲ್ಲ ಈಗ ನೀನಾ ರಾಜು ಭಾಳ ಹೆಲ್ದಿ ಅದಿ ನೀ ಹೆಲ್ದಿ ಅದ ಮ್ಯಾಗ ನಿಂಗೆ ಬಂದಿದ್ದು ಗೊತ್ತಾಗೋದಿಲ್ಲ ಆದ್ರೆ ನಾ ಈಗ ಬೈಪಾಸ್ ಅದೀನಿ ಡಯಾಬಿಟಿಕ್ ಅದೀನಿ ಬೇಡ ನನಗೆ ಕಾರ್ಡಿಯಕ್ ಪ್ರಾಬ್ಲಮ್ ಐತಿ ನನಗೆ ಸರಿ ಬತ್ತು ನಂಗೆ ಡೈರೆಕ್ಟ್ ಲಂಗ್ಸ್ಗೆ ಎಫೆಕ್ಟ್ ಆಕೈತಿ ನಾ ಇಮ್ಯುನಿಟಿಯಾಗಿ ಕೊಲ್ಯಾಪ್ಸ್ ಆಗ್ಬೋದು ಸಪೋಸ್ ಹೆಲ್ದಿ ನಾನ್ ಡಯಾಬಿಟಿಕ ನಾನ್ ಬಿ ಪಿ ನಾ ಇಂಥ ಯಾವ ಒಬ್ಬ ವ್ಯಕ್ತಿ ಇದ್ದ ಅವನಿಗೆ ಬಂದಿದ್ದು ಗೊತ್ತಾಗಂಗಿಲ್ಲ ಆದ್ರೆ ನಾವು ಮತ್ತೊಬ್ಬರಿಗೆ ಹರಡಿಸ್ಬೋದು ಇದು ಇಷ್ಟು ರಿಸ್ಕ್ ಪರಿಸ್ಥಿತಿ ಐತಿ ಇವತ್ತು ನಮ್ಮ ಪರಿಸ್ಥಿತಿ ಏನಾಗೈತಿ ಪಕ್ಕದಾಗ ಮಹಾರಾಷ್ಟ್ರದಿಂದ ಜನರು ಬರತ್ತಾರ ಚಿಕ್ಕೋಡಿಗಿನ ಡಂಪ್ ಮಾಡತ್ತಾರ ಅವ್ರನ್ನ ಚಿಕ್ಕೋಡಿ ಜನರು ಇದನ್ನು ಸ್ವಲ್ಪ ಸಮಾಧಾನಲ್ಲಿ ವ್ಯಾಪಾರಸ್ಥರಲ್ಲಿ ನಾಗರಿಕರೇ ಇರಲಿ ನೀವು ಇದನ್ನು ಸಮಾಧಾನ ಚಿತ್ತದಿಂದ ನಾ ಏನು ಹೇಳ್ತೀನಿ ಸ್ವಲ್ಪ ದಯವಿಟ್ಟು ಕೇಳ್ರಿ ಮಹಾರಾಷ್ಟ್ರದಿಂದ ಅಥವಾ ಬೆಂಗಳೂರಿಂದ ಇವತ್ತು ಅಲ್ಲಿ ನೌಕರಸ್ಥರ ಕಾರ್ಮಿಕರ ರಿಲೇಟಿವ್ಸ ಯಾರೇ ಅಟಕಾಸಿದವ್ರನ್ನೆಲ್ಲರನ್ನೂ ಉತ್ತರ ಭಾರತದಿಂದ ತಂದಿಳಿಸುವಂಥ ಸೆಂಟ್ರ ಇವತ್ತು ಚಿಕ್ಕೋಡಿ ಆಗ್ಯದ ಇಲ್ಲಿ ತಂದಿಳಿಸತ್ತಾರ ಫಾರ್ ಎಕ್ಸಾಂಪಲ್ ಇವತ್ತು ಜಾರ್ಖಂಡಕ್ಕೆ ಹೋಗುವಂಥವ್ರು ಸುಮಾರು 12 ಜನ ಕಾರ್ಮಿಕರು ಹೊಂಟಿದ್ರು ಅವರು ಹೊಂಟವ್ರೊಳಗೆ ಒಬ್ಬ ಇವತ್ತು ಚಿಕ್ಕೋಡಿಯಾಗ ಬಂದ ಕೂಡ ಸತ್ತಾನ ಅವ್ನಿಗೆ ಎದ್ರಿಂದ ಸತ್ತ ಸಪೋಸ್ ಕೊರೋನಾದಿಂದ ಸತ್ತಿದ್ರೆ ನಮ್ಮ ಪರಿಸ್ಥಿತಿ ಏನಿಲ್ಲ ಚಿಕ್ಕೋಡಿಯಾಗ ಇವತ್ತು ಇದನ್ನು ವ್ಯಾಪಾರಸ್ಥರು ಸ್ವಲ್ಪ ವಿಚಾರ ಮಾಡಬೇಕು ಹಾಂ ಅಂದರೆ ಎದ್ರಿಂದ ಸತ್ತ ಇನ್ನೂ ನಮ್ಗೆ ಗೊತ್ತಿಲ್ಲ
ಅಂತ ಏನದ ಪಿ ಎಂ ಆಗಬೇಕು ಬೇಡ ಅವ್ನ ಬ್ಲಡ್ ರಿಪೋರ್ಟ್ ಚೆಕ್ ಆಗಬೇಕು ಅವ್ನ ರಿಪೋರ್ಟ್ ಬರಕ್ ಮೂರ್ನಾಲ್ಕು ದಿವಸ ಬೇಕು ಮೂರ್ನಾಲ್ಕು ದಿವಸ ತನ ಅವ್ನ ಕೂಡ ಇರುವಂತ 12 ಜನ ಕ್ವಾರಂಟೈನ್ದಾಗ ಇಡಬೇಕು ಇಷ್ಟು ವರ್ಸ್ಟ್ ಪರಿಸ್ಥಿತಿ ಐತಿ ಆದ್ರೂ ನಮಗೆ ಜನರಿಗೆ ಬುದ್ಧಿ ಇಲ್ಲ ಆದ್ರೂ ನಾವು ಅಡ್ಡಾಡವ್ರ ಇವತ್ತು ಪಾವು ಕಿಲೋ ಸಕ್ರಿಗೂ ಬರಾವ ಒಂದು 100 ಗ್ರಾಮ್ಗೆ ಮತ್ತೊಂದು ಸಾಬಾನ್ ತುಳಾಕ ಬರಾವ ಒಬ್ಬ ಸೋಪ ತುಳಾಕ ಬರ್ತಾನೋ ಒಬ್ಬ ಕೃಷಿನ ತುಳಾಕ ಬರ್ತಾನೋ ಇಂಥವೆಲ್ಲ ಹುಚ್ಚುರಾಟ ಮಾಡಾತರು ದಯವಿಟ್ಟು ಅದು ಮಾಡಬಾರ್ದು ಅನ್ನೋದು ನನ್ನ ಅಭಿಪ್ರಾಯ ಎಷ್ಟು ದಿವಸ ಉದ್ದವು 17ನೇ ತಾರೀಕು ಮತ್ತೆ ಇದು 17ಕ್ಕೂ ಮುಗಿಯಂಗಿಲ್ಲ ಮುಂದೆ ಏನಾಕೈತಿ ಸರ್ಕಾರ ನಿಮ್ಗೆ ಲಾಕ್ಡೌನ್ ಓಪನ್ ಮಾಡಬಹುದು ಆದ್ರೆ ನೀವು ಸಾಮಾಜಿಕ ಅಂತರ ಕಾಯ್ಕೋಬೇಕು ಸ್ಯಾನಿಟೈಸೇಷನ್ ಯೂಸ್ ಮಾಡಬೇಕು ಜನರಿಂದ ಯಾರು ಎಫೆಕ್ಟೆಡ್ ಅನಿಸ್ತಾರ ವೀಕ್ ಅನಿಸ್ತಾರ ಅವ್ರಿಂದ ದೂರ ಇರಬೇಕು ಯಾಕಂದ್ರೆ ಯಾರು ಯಾವ ಸಾಮಾನು ಮುಟ್ಟಿ ಹೋಗಿರ್ತಾರೋ ಅಥವಾ ಹಿಂದೆ ಯಾವಾಗ 12 ತಾಸು ತನೋ ಆ ವೈರಸ್ ಅಲ್ಲಿ ಇಂಪ್ಯಾಕ್ಟ್ ಇರ್ತೈತಿ ಅದನ್ನ ನೀವು ಮುಟ್ಟಿದ್ದಾದ್ರೆ ನೀವು ತಗೋತೀರಿ ನೀವು ತಗೊಂಡು ಸಾಮಾಜಿಕವಾಗಿ ಹರಡಿಸ್ತೀರಿ ಇದು ಆಗಬಾರ್ದು ಅನ್ನೋದನ್ನ ನನ್ನ ಅಭಿಪ್ರಾಯ ಐತಿ ಇವತ್ತು ನಿಮ್ಮ ಅಂಗಡಿಗೆ ಯಾರೋ ಒಬ್ಬರು ಬರ್ತಾರೆ ಇವತ್ತು ವರ್ಸ್ ಹೇಳ್ತೇನೆ ಸರ್ಕಾರ ಇವತ್ತು ವೈನ್ ಶಾಪ್ ತೆಗೆಸಬಾರ್ದಾಗಿತ್ತು ನನ್ನ ಅಭಿಪ್ರಾಯ ತಕ್ಷಾರ ಇವತ್ತು ಕುಡ್ಚಿಂದನೋ ಅಥವಾ ಎಲ್ಲಿಂದನೋ ಇಲ್ಲೇ ಸಂಕೇಶ್ವರದಿಂದನೋ ಯಾವ ಒಬ್ಬ ವ್ಯಕ್ತಿ ಬಂದ ಇಲ್ಲಿಂದ ಡ್ರಿಂಕ್ಸ್ ತಗೊಂಡು ಹೋದ ಅವ್ನು ಯಾವುದೋ ಒಂದು ನೋಟ್ ಕೊಟ್ಟು ಹೋದ ಆ ನೋಟ್ ನಿಮ್ಮ ಅಂಗಡಿಗಳಿಗೆ ಬಂತು ಯಾರು ಜವಾಬ್ದಾರಿ ಇದಕ್ಕೆ ಒಂದು ಸ್ವಲ್ಪ ಇದ್ರ ಬಗ್ಗೆ ಅವಗಾಹನೆ ತಗೊಂಡು ಬಂದ್ರೆ ಯಾವ ಕೆಟ್ಟ ಪರಿಸ್ಥಿತಿ ಒಳಗೆ ನಾವು ಅದೀವಿ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು ಅನ್ನೋದನ್ನ ನನ್ನ ಆಶೆ ಐತಿ ಯಾಕಂದ್ರೆ ನನಗೆ ನೀವೆಲ್ಲರೂ ಇವ್ರ ವ್ಯಾಪಾರ ಅಥವಾ ಯಾರೋ ಇವತ್ತು ಕಾಯಿಪಲ್ಲೆ ಸಿಕ್ಕಿಲ್ಲ ಇವತ್ತು ಯಾರಿಗೋ ಹಣ್ಣು ಸಿಕ್ಕಿಲ್ಲ ಇವತ್ತು ಯಾರಿಗೋ ಒಬ್ಬರು ಕಿರಾಣಿ ಸಿಕ್ಕಿಲ್ಲ ಇದೆಲ್ಲದಕ್ಕಿಂತ ಹೆಚ್ಚ ಇವ್ರ ಆರೋಗ್ಯ ನಮಗೆ ಮುಖ್ಯದ ನಾ ಅದ್ರ ಬಗ್ಗೆ ಹೆಚ್ಚು ಚಿಂತನೆ ಮಾಡ್ತೇನೆ ನಿಮ್ಗೆ ಯಾವ್ದ್ರ ಬಗ್ಗೆ ನಾ ಚಿಂತೆ ಮಾಡಂಗಿಲ್ಲ ನಿಮ್ಮ ಆರ್ಥಿಕವಾಗಿ ನೀವು ಸಬಲರದ್ರಿ ನಿಮ್ಮ 10 ವರ್ಷ ಅಂಗಡಿ ಬಂದ್ ಮಾಡಿದ್ರು ನಿಮ್ಗೇನು ಲುಕ್ಸಾನ್ ಆಗಂಗಿಲ್ಲ ನೀವು ಸಹಾಯಂಗೂ ಇಲ್ಲ ಆದ್ರೆ ನಿಮಗೆ ಈ ರೋಗ ಬತ್ತು ನೀವು ಅಟ್ಟ ಸಹಾಯಂಗಿಲ್ಲ ನಿಮ್ಮ ಮನೆ ಮಂದಿನ ಕೊಲ್ತೀರಿ ಮತ್ತೆ ನಿಮ್ಮ ಆಜುಬಾಜು ಮಂದಿನೂ ಕೊಲ್ತೀರಿ ಆದ ನಮಗೆ ಕಾಳಜಿ ಐತಿ ಒಬ್ಬ ಸಾಮಾಜಿಕ ಜವಾಬ್ದಾರಿ ಇರುವಂತ ಮಾಜಿ ಪುರಸಭಾ ಅಧ್ಯಕ್ಷ ಅಥವಾ ಸದಸ್ಯನಾಗಿ ನನ್ನ ಕರ್ತವ್ಯ ಐತೆ ಅದ ಯಾರೋ ಇವತ್ತು ಏನೋ ಅಂತಾರ ಅಂತೇಳಿ ನಾ ಅದಕ್ಕೆ ಕಿವಿಗೊಡ್ದ ನನ್ನ ಕೆಲಸನ ಮಾಡೋದು ಈ ವಿಷಯದ ಟೀಕೆಗಳು ಬಂದರು ಒಂದು ವಾರದಾಗ ಟೀಕೆಗಳು ಬಂದರು ನೀವು ಕೂಲಾಗಿ ಹೇಳಿದ್ರು ಬಿಡ್ರಿ ಬಟ್ ಟೀಕೆ ಬಿ ಖಾಲಿ ನಾ ನಿಮ್ಗೆ ಅನಿಸ್ಲಿಲ್ಲ ನನ್ನ ಮನೆಗೆ ಕೂತ್ರೆ ಚಲೋ ಇತ್ತು ಇದು ಮಾಡೋಕೆ ನಮ್ಮ ಮನೆ ಮಾತಾಡೋಕಾದ್ರೆ ಹಿಂಗೆ ಅನಿಸ್ಲಿಲ್ಲ ನಾ ಟೀಕೆಗಳು ಬಂದಾಗ ಭಾಳ ಖುಷಿಯಾಗೇನಿ ಯಾಕಂದ್ರೆ ಟೀಕೆಗಳು ಬರಾಕತ್ತವ ಅಂದ್ಮ್ಯಾಗ ನಾ ಚಲೋ ಕೆಲಸ ಮಾಡತ್ತೀನಿ ಅಂದಂಗೆ ಅದು ನನ್ನ ಅಭಿಪ್ರಾಯ ನನ್ನ ವಿರುದ್ಧ ಯಾವಾಗ ಟಿಕ್ಕಿ ಬರ್ತೈತಿ ಬಹುಶಃ ಅದನ್ನ ಕೆಲಸ ಸರಿ ಮಾಡತ್ತೀನಿ ಯಾಕಂದ್ರೆ ನನ್ನ ವಿರೋಧಿಗಳಿಗೆ ಏನೈತಿ ನನ್ನ ಬಯೋದಕ್ಕೆ ಕೆಲಸ ಇರ್ತೈತಿ ನಾ ಅದ್ರ ಬಗ್ಗೆ ತಿಳ್ಕೊಳ್ಳೋಣ ನಾ ಸ್ವಾಗತ ಮಾಡ್ತೇನೆ ನನ್ನ ಟೀಕಾ ನೀವು ಮಾಡ್ರಿ ಯಾಕಂದ್ರೆ ನಮ್ದು ಒಳ್ಳೆ ಕೆಲಸನ ಅವ್ರಿಗೆ ಸಣ್ಣ ಆಗ್ತಿರಂಗಿಲ್ಲ ಅದಕ್ಕೆ ಅವ್ರು ಮಾಡ್ತಿರ್ತಾರೆ ಪಾಪ ಅವ್ರ ಬಗ್ಗೆ ನಂಗೆ ಕಣಿಕರ್ ಅನಿಸ್ತೈತಿ ಯಾಕಂದ್ರೆ ಇವತ್ತು ಚಿಕ್ಕೋಡಿ ಊರನ ಇವತ್ತು ನಮ್ಮ ಚಿಕ್ಕೋಡಿ ಚರ್ಮೂರ್ತಿ ಸಂಪಾದನಾ ಮಠದ ಅಜ್ಜಾರದ ಆಶೀರ್ವಾದದಿಂದಾಗಿ ಸಾಯಿಬಾಬಾರ ಆಶೀರ್ವಾದದಿಂದಾಗಿ ಚಿಕ್ಕೋಡಿ ಸಂಘ ಸಂಸ್ಥೆಗಳ ಹಲವಾರು ಜನರು ತಮ್ಮ ತನು ಮನ ಧನಗಳಿಂದ ಇಲ್ಲಿ ಅಂಥ ಉದ್ಯೋಗಸ್ಥರು ಡಾಕ್ಟರ್ಸು ಇಂಜಿನಿಯರ್ಸು ಅಥವಾ ವಕೀಲರು ಅಥವಾ ಕಾಲೇಜ್ ವಿದ್ಯಾರ್ಥಿಗಳು ಎಲ್ಲರೂ ಕೆಲಸ ಬಿಟ್ಟು ಬಂದು ಇಲ್ಲಿ ಸೇವಾ ಮಾಡತ್ತಾರ ನಾ ಇದ್ರ ಸೇವಕಷ್ಟ ನಾ ಮಾಡತ್ತಿಲ್ಲ ಇಲ್ಲಿ ನಾ ಅನ್ನೋದು ಸುಳ್ಳೈತಿ ನಾ ಏನೂ ಮಾಡತ್ತಿಲ್ಲ ಇಲ್ಲಿ ಇಲ್ಲಿ ಮಾಡತ್ತಿದ್ದು ನಾನು ಒಬ್ಬ ಸೇವಕ ಅಂತ ಮಾಡತ್ತೀನಿ ಅದಕ್ಕೆ ಇಲ್ಲಿ ಯಾರು ಮಾಡ್ರು ಯಾರಿಂದ ಮಾಡ್ರು ಬೇಡ ಯಾರ ಕಡೆಯಿಂದ ಇಸ್ಕೊಂಡು ಮಾಡ್ರು ಇದೆಲ್ಲದಕ್ಕಿಂತ ಬಡ ಜನರಿಗೆ ಮುಟ್ಟಾಕತೈತಿ ಇಲ್ಲೋ ಅದಷ್ಟ ಮುಖ್ಯ ಐತಿ ಮತ್ತು ಇವತ್ತು ನನ್ನ ಅಭಿಪ್ರಾಯದೊಳಗೆ ನನ್ನ ವಿರೋಧಿಗಳನ್ನ ತಮ್ಮ ಅಂತರಾತ್ಮದಾಗ ಮೆಚ್ಚುವಂಥ ಕೆಲಸ ಮಾಡಿರೋಂಥ ಆತ್ಮವಿಶ್ವಾಸ ಐತಿ ಆ ಒಂದು ಆತ್ಮವಿಶ್ವಾಸದಿಂದ ನಾನು ಹೇಳಿ ಎಲ್ಲಿವರೆಗೆ ಲಾಕ್ಡೌನ್ ಇರ್ತೈತಿ ನಾ 17 ಅಂತ ಅನ್ನಂಗಿಲ್ಲ ಸಪೋಸ್ ಮುಂದಿನ 6 ತಿಂಗಳು ಹೋಗ್ತೈತಂದ್ರೂ ಅದನ್ನು ಮಾಡೋ ತಯಾರಿ ನಂದು ಐತಿ ನಾ ಮಾಡ್ತೇನೆ ಏನಾಗಲಿ ಅದಕ್ಕೆ ನನಗೆ ನೋಡ್ರಿ ನನಗೆ ಒಂದು 5% 10% ವಿರೋಧ ಮಾಡೋರು ಇರ್ತಾರೆ ನಾ ಅವ್ರ ಸಂಬಂಧ 90% ಮಂದಿ ಬಗ್ಗೆ ತಿಳಿಕೊಳ್ಳೋಣ ನನಗೆ 90% ಮಂದಿದ ಆರೋಗ್ಯ ಮತ್ತು ಅವ್ರಿಗೇನು ಬೇಕಾಗೈತಿ ಎಸೆನ್ಷಿಯಲ್ ಏನು ಬೇಕಾಗೈತಿ ಅದ್ರ ಬಗ್ಗೆ ಕಾಳಜಿ ತಗೋಬೇಕು ಅಂತ ತಗೊಳಾಗ್ತೇನೆ ನಾ ಅದು ಮಾಡವ ಹೌದು ಈಗ ನೀವು ನೋಡ್ರಿ ಇವತ್ತು ನನ್ನ ಜೊತೆ ನಾವು ನಿನ್ನೆ 3rd ಲಾಕ್ಡೌನ್ ಚರ್ಚೆ ಮಾಡೋಕೆ 23 ಮಂದಿನ ಕರೆಸಿದ್ವಿ ಕೆಲವು ಜನ ಬಂದಿದ್ರು ಕೆಲವು ಜನ ಬಂದಿರಕಿಲ್ಲ ಇವತ್ತು ಹಿರಿಯರಾದ ವರ್ಮಾನ್ಸಲ್ಗೆ ಬಂದಿದ್ರು ಗುಲಾಬ್ ಜಮಾದರ್ ಬಂದಿದ್ರು ಗುಲಾಬ್ ಬಾಗವಾನ್ ಬಂದಿದ್ರು ಜಮಾದರ್ ಬ್ರದರ್ಸ್ ಬಂದಿದ್ರು ಮಾಣಿಯವರು ಬಂದಿದ್ರು ಬಂದವರೆಲ್ಲರೂ ಹೇಳಿರಲ್ಲ ಯೋಗಿ ನಿರ್ಣಯ ಐತಿ ಇದನ್ನ ನೀವು ಮಾಡ್ರಿ ನಿಮ್ಮ ಜೊತೆಗೆ ನಾವು ಅದೇವಂತ ಹೇಳ
ಕಿರಾಣಿ ವ್ಯಾಪಾರಸ್ಥರಿಗೆ ಕಿರಾಣ ತಗೋರ್ಗಿ 7-11 ಮಾಡಿದ್ವಿ. 7-11 ಮತ್ತೆ ದಿನ ಕಿರಾಣಿ ತಗೊಳ್ಳುವಂತ ವ್ಯವಸ್ಥೆ ಎಲ್ಲೂ ಇಲ್ಲ. ಒಂದನ ಚಿಕ್ಕಡವ್ರಿಗೆ ಕೇಳ್ತೀನಿ, ನಿಮ್ಮ ಮನೆ ಕಿರಾಣಿ ನೀವು ಎಷ್ಟು ದಿವಸದಾಗ ಯಾರು ತರ್ತೀರಿ? ದಿನ ಜಾಸ್ತಿ ಅದಾರ. ಮತ್ತೆ ಅದನ್ನ ತಗೊಳ್ಳೋರು ಇವತ್ತಿನ ತನ ಅದನ್ನ ತಗೊಳ್ಳೋರು ನಿಮ್ಮ ಮನೆಯಾಗಿನ ನಮ್ಮ ತಾಯಂದ್ರ ನಮ್ಮ ಅಕ್ಕಂದ್ರ ಇವರ ಬಂದು ತಗೊಂಡು ಹೋಗ್ತಾರೆ. ನೀವು ಗಂಡು ಮಕ್ಳು ಯಾರು ಒಬ್ರು ಕಿರಾಣಿ ಸನೇಕ್ ಹಾದಿಲ್ಲ. ಆದ್ರೆ ಲಾಕ್ಡೌನ್ ಆದಾಗಿಂದ ನಾವು ವಿಚಿತ್ರ ನೋಡಾಕ್ತೀನಂದ್ರೆ 2-wheeler ಮ್ಯಾಗೆ ಎಲ್ಲ ಗಂಡು ಮಕ್ಕಳು ತಗೊಂಡು ಬರಾಕ್ತಾರೆ. ಇವ್ರಿಗೆ ಕ್ವಾಲಿಟಿ ಬಗ್ಗೆನೂ ಗೊತ್ತಿರಂಗಿಲ್ಲ, ಮತ್ತೆ ರೇಟು ಗೊತ್ತಿರಂಗಿಲ್ಲ. ಇದು ಸಮಸ್ಯೆ. ಆದರೂ ಅವ್ರಿಗೆ ಊರಾಗ ಅಡ್ಡಾಡಕ್ಕೆ ಒಂದು ಚಟ ಇದೆ. ಲಾಕ್ಡೌನ್ ಹೆಂಗೆ ಬಂದಾಗೈತಿ, ಬಂದಾದಾಗ ಹೆಂಗೆ ಕಾಣ್ತೈತಿ ಚಿಕ್ಕೋಡಿ ಊರ ಅನ್ನುವಂಥ ನೋಡು ಚಟ ಇರ್ತೈತಿ. ಅದು ದಯವಿಟ್ಟು ಹಂಗೆ ಮಾಡಕ್ಕೆ ಹೋಗ್ಬೇಡ್ರಿ. ಇವತ್ತು ಎಲ್ಲಿ ತನ ಇದ್ರ ರೋಗದ ಹರಡುವಿಕೆ ಕಠಿಣ ಐತಂದ್ರೆ ಎಲ್ಲಿ ಉಗುಳಿದು ಎಲ್ಲಿ ಒಬ್ಬ ಅಂತ ಉಗುಳಿ ಹೋಗಿದ್ದ ಅದ್ರ ಮ್ಯಾಗ ಎಲ್ಲೋ ಒಂದು ಕಾಲಿಟ್ರು ಅದನ್ನು ತೊಗೊಂಡು ನೀವು ನಿಮ್ಮ ಮನ್ಯಾಗ ಒಳಗೆ ಹೋಗ್ರಿ. ಬೇಡ, ನೀವು ಚಪ್ಪಲ್ ನೀವು ಅದ್ರಾಗ ಹತ್ತಿತ್ತು ಅದು ಬಂದು ನಿಮ್ಮ ಮನ್ಯಾಗ ಇಟ್ಕೊಂಡ್ರಿ, ಅದ್ರ ಮ್ಯಾಗ ನಿಮ್ಮ ಮನೆ ಮುಂದೆ ಯಾರೇ ಕಾಲಿಟ್ರು 100% ಎಫೆಕ್ಟ್ ಆಗ್ಬೋದು. 12 ತಾಸು ತನ ಅದ್ರ ವೈರಸ್ ಇಂಪ್ಯಾಕ್ಟ್ ಇರ್ತೈತಿ. ಇದನ್ನ ಅರ್ಥ ಮಾಡ್ಕೋರಿ. ನಮ್ದೇನು ಇದ್ರಾಗ ಸ್ವಾರ್ಥ ಇಲ್ಲ, ನಿಮ್ಮ ಆರೋಗ್ಯನ ನಮಗೊಂದು ದೊಡ್ಡ ಇವತ್ತು ಶಕ್ತಿ ಕೊಡ್ತೈತಿ. ನಮಗೆ ನಮ್ಮನ್ನೇ ಪುರಸಭೆ ಯಾಕೆ ಕಳಿಸಿರಿ? ನೀವೇ ಕಳಿಸಿರಿ. ಎದಕ್ಕೆ ಕಳಿಸಿರಿ? ನಿಮ್ಮ ಸೇವಾ ಮಾಡಕ್ಕೆ ಕಳಿಸಿರಿ. ನಿಮ್ಮ ಸೇವಾದಾಗ ನಿಮ್ಮ ಆರೋಗ್ಯನೂ ನಮ್ದು ಒಂದು ಮುಖ್ಯ ಅಂಗ. ಇವತ್ತು ಪರಿಸ್ಥಿತಿ ಕೆಟ್ಟು ಬಂದೈತಿ. ಈ ಕೆಟ್ಟ ಪರಿಸ್ಥಿತಿ ಒಳಗೆ ನಾವೆಲ್ಲರೂ ಸಾಥಾಗಿ ಎಲ್ಲರೂ ಕೂಡಿ ಯಾವ ಪಕ್ಷ ಭೇದ ಜಾತಿ ಭೇದ ಎಲ್ಲ ಮರ್ತ ಎಲ್ಲರೂ ಒಂದಾಗಿ ಕೆಲಸ ಮಾಡ್ನು, ಊರು ಉಳಿಸುನು, ಊರು ಉಳಿಸುನು. ಊರು ಉಳಿಸಿದ ಮೇಲೆ ಮತ್ತೆ ರಾಜಕಾರಣ ಮಾಡಕ್ಕೆ ಚಿಕ್ಕಡಕ್ಕೆ ಮತ್ತೆ ಒಪ್ಪಳೈತಿ. ಜೀವಂತ ಇದ್ರನ್ನ ರಾಜಕಾರಣ ಮಾಡ್ಬೋದಾ? ಜೀವಂತ ಇದ್ರನ್ನ ಜಗಡಬಹುದು. ನಾವು ಜೀವಂತ ಇಲ್ಲಂದ್ರೆ ಯಾರು ಕೂಡ ಜಗಡವ್ರ ನೀವ? ರಾಜಕಾರಣ ಯಾರು ಕೂಡ ಮಾಡವ್ರ? ಅದಕ್ಕೆ ಮೊದ್ಲು ನೀವು ಜೀವಂತಿರ್ರಿ, ಜೀವಂತಿರ್ರಿ, ಗಟ್ಟಿರ್ರಿ, ಆರೋಗ್ಯವಂತರಾಗಿರ್ರಿ. ಒಂದು ಲಾಕ್ಡೌನ್ ಎಲ್ಲರಿಗೂ ಪಾಠ ಕಲಿಸೈತಿ. ಇಲ್ಲಿ ಯಾವುದು ಶಾಶ್ವತ ಅಲ್ಲ. ನಾನು ಶಾಶ್ವತ ಅಲ್ಲ, ನಂದು ಅನ್ನೋದು ಶಾಶ್ವತ ಅಲ್ಲ. ನಾವು ಎಲ್ಲಿವರೆಗೆ ಗಟ್ಟಿದ್ದೀವಿ, ಈ ಭೂಮಿ ಮ್ಯಾಗ ಇದೀವಿ, ಸೇವಾ ಮಾಡ್ಕೋತ ಹೋಗ್ಬೇಕು, ಸೇವಕರಾಗಿರ್ಬೇಕು. ಇರೋದೆಲ್ಲ ಭಗವಂತಂದೈತಿ, ಅವಂಗೆ ಸೇರಿದ್ದೈತಿ. ಅವ್ ಎಲ್ಲಿವರೆಗೆ ಅವ್ ನಮ್ಮನ್ನ ಅದನ್ನ ಕಾಯಕ ಅದನ್ನ ಸೇವಾ ಮಾಡಕ್ ನಮ್ಮನ್ನ ಇಟ್ಟಿರ್ತಾನೋ ಅಲ್ಲಿವರೆಗೆ ನಾವು ಇರ್ತೀವಿ. ಇಲ್ಲದ ಮರು ದಿವಸ ಬೇರೆದವ್ರು ಬರ್ತಾರೆ, ಮುಂದೆ ಹೆಸರುಗಳು ಚೇಂಜ್ ಆಗ್ತಾವ ಅಷ್ಟೇ. ಈ ಚಿಕ್ಕೋಡಿ ಮುನ್ಸಿಪಾಲ್ಟಿಗೆ 5 ವರ್ಷಕ್ಕೊಮ್ಮೆ ಇದ್ದವ್ರು ಬರ್ತಾರ, ಇಲ್ಲ ಬೇರೆ ಬೇರೆದವ್ರು ಬರ್ತಾರ. ಹಂಗ ಚಲೋ ಕೆಲಸ ಮಾಡಿದವ್ರು ಉಳಿತಾರ್ರಿ, ಚಲೋ ಕೆಲಸ ಮಾಡಿದವ್ರು ಉಳಿತಾರು, ಕಂಟಿನ್ಯೂ ಆಗ್ತಾರು, ಬೇಡದವ್ರು ಹೋಗ್ತಾರು. ಅದಕ್ಕೆ ಅದು ಅದು ರಾಜಕಾರಣದಾಗ. ಆದ್ರೆ ನಾ ಸಾಮಾಜಿಕ ಕೆಲಸದಾಗ ಏನಂತೀರಿ, ಇದನ್ನ ಒಳ್ಳೆ ಕೆಲಸ ಜಕ್ಕೊಂಡು ಹೋಗಕ್ಕೆ ದೇವ್ರ ಮತ್ತೆ ವ್ಯವಸ್ಥೆ ಮಾಡೇ ಮಾಡ್ತಾನೆ. ಹಾಗೇ ಆಕೈತೆ ಅದು. ಅದಕ್ಕೆ ಇವತ್ತೊಂದು ಪ್ರಸಂಗ ಬಂದೈತಿ. ಅದು ನಾ ಇಷ್ಟ ಒಂದು ವಿನಂತಿ ಮಾಡ್ತೇನೆ ಚಿಕ್ಕೋಡಿ ಜನತೆಗೆ, ವ್ಯಾಪಾರಸ್ಥರಿಗೆ. ಜಿದ್ದಿಗೆ ಬಿದ್ದು ನಾ ಒಳಗಿಂದ ವ್ಯಾಪಾರ ಮಾಡ್ತೀನಿ ಬೇಡ, ನಾ ಇದು ಹಿಂದಿನ ಭಾಗಲಿ ವ್ಯಾಪಾರ ಮಾಡ್ತೀನಿ, ಮಾಡಕ್ಕೆ ಹೋಗ್ಬೇಡ್ರಿ. ಇವತ್ತು ಎಂಥ ಕಠಿಣ ಪ್ರಸಂಗ ಬಂದಿತ್ತಂದ್ರೆ, ಇವತ್ತು ಮಹಾರಾಷ್ಟ್ರದಿಂದ ಸಿಕ್ಕಾಪಟ್ಟೆ ಜನರಲ್ಲಿ ಬರತ್ತಾರ. ನಿನ್ನ ರಾತ್ರಿ 9-10 ಗಂಟೆ ತನ ಮಧ್ಯಪ್ರದೇಶದಿಂದ 7-8 ಮಂದಿ ಫ್ಯಾಮಿಲಿಗಳು ಮುನ್ಸಿಪಾಲ್ಟಿಗೆ ಬಂದು ಕೂತು. ಅವ್ರನ್ನ ಏನು ಮಾಡ್ಬೇಕು ನಾವು? ಅವ್ರಿಗೆ ಊಟ ಕೊಡಬೇಕು, ಬಿಡಬೇಕು, ಅಥವಾ ಯಾರು ಒಬ್ಬರು ಹಂಗೆ ಹೇಳ್ರಿ, ಹಂಗಾರೆ ನೀವು ಯಾರು ಓಪನ್ ಮಾಡ್ನು ಅಂತೀರಿ, ವ್ಯಾಪಾರ ಮಾಡ್ನು ಅಂತೀರಿ, ಕುಂಡ್ತೀವಿ ಅಂತೀರಿ. ನಿಮ್ಮ ಮನೆಗೆ ಹೋದಾಗ ಅವ್ರನ್ನ ಇಟ್ಕೋತೀರಿ ನಾವು 1-8 ದಿವಸ? ಹೊರಗಿನ ಬಂದ್ರೆ ಇಟ್ಕೋರು ನೋಡ್ನು, ಯಾರು ಇಟ್ಕೊಳಂಗಿಲ್ಲ. ಆದ್ರೆ ನೀವು ವ್ಯಾಪಾರ ಮಾಡವ್ರ ಈಗ ಹಿಂದ್ಕ ಈಗ ಒಂದು 15 ದಿವಸ ಹಿಂದೆ ಕುಡ್ಚಿಂದ ಬರ್ತಾವ ಅಂದ ಕೂಡಲೇ ಎಲ್ಲರೂ ಅಣಗಳಿದ್ ಮಾಡಿಸ್ಬೇಡ್ರಿ, ಅಣಗಳಿದ್ ಕರಬೇಡ್ರಿ. ಆದ್ರೆ ನಿಮಗೆ ಅದು ತಿಳಿದೈತಿ, ಹೊರಗಿನ ಮಂದಿ ಬರೋದು ಬ್ಯಾಡ್ ಅಂತ ತಿಳಿದೈತಿ. ಕರೆ ನಾವು ಕಾನೂನು ಪಾಲಿಸ್ಬೇಕನ್ನೋದು ನಿಮಗೆ ತಿಳಿಯಂಗಿಲ್ಲ ಅಂದ್ರೆ ಎಂಥ ವಿಪರ್ಯಾಸ ಇರ್ಬೋದು. ಅದ್ರ ಜೊತೆಗೆ ಹೇಳ್ತೇನೆ ನಿಮ್ಗೆ ವಿಚಿತ್ರ ಅಂದ್ರೆ, ಚಿಕ್ಕೋಡಿ ಊರಾಗ ನಾವು 1600 ಮಂದಿನ ಕ್ವಾರಂಟೈನ್ ಮಾಡಿದ್ದೀವಿ. ಆರೋಗ್ಯ ಇಲಾಖೆ ಇವತ್ತು ಚಿಕ್ಕೋಡಿ ಊರಾಗ 1600 ಮಂದಿನ ಕ್ವಾರಂಟೈನ್ ಮಾಡಿತ್ತು. ಆದ್ರೆ ನಿಮ್ಗೆ ಯಾರಿಗೂ ಗೊತ್ತಿಲ್ಲ ಅಂದ್ರೆ ನಾವು ಎಷ್ಟು ಪ್ರಬುದ್ಧವಾಗಿ ಕೆಲಸ ಮಾಡಿದ್ವಿ ಒಬ್ರಿಗೊಬ್ರು. ಯಾಕೆ ಒಂದ ನಿಮ್ಮ ಮನೆ ಬಾಜುಕ್ ಹಿಂಗೆ ಐತೆ ತಂದಿದ್ದು ಅಂದ್ರೆ ನೀವು ಆ ಮನೆನ ಖಾಲಿ ಮಾಡಿಸ್ತೀವಿ. ಹಿಂಗೆ ಪರಿಸ್ಥಿತಿ ಐತಿ. ಅದಕ್ಕೆ ದಯವಿಟ್ಟು ಈ ವಿಷಯದಾಗ ಒಂದೇ ಹೇಳ್ತೀನಿ, ಇವತ್ತು ನಾವು ಯಾವ ಲೆವೆಲ್ಗೆ ಹೋಗಿ ಮುಟ್ಟೇವು ಅಂದ್ರೆ ಸಂಭ್ರಮದಿಂದ ಆಚರಣೆ ಮಾಡ್ಕೊಳ್ಳುವಂಥ ದಿವಸಗಳು ಸಿಕ್ಕಟ್ಟು. ಇವತ್ತೆಲ್ಲ ಇವತ್ತು ಅಂಬೇಡ್ಕರ್ ಜಯಂತಿ ಬಂತು, ಬಸವ ಜಯಂತಿ ಬಂತು, ಮತ್ತು ಮಹಾವೀರ ಜಯಂತಿ ಬಂತು. ಎಲ್ಲ ಜಯಂತಿಗಳು ಅಗ್ರಿ ಸರಳವಾಗಿ ಎಲ್ಲ ಜಾತಿಯವರು ಸಮಾಧಾನ ಚಿತ್ತದಿಂದ ತಮ್ಮ ತಮ್ಮ ಮನೆಗಳ್ದಾಗ ಮಾಡ್ಯಾರ. ನಾವು ಸಿಕ್ಕಟ್ಟು ಇವತ್ತು ಅನ್ನದಾನ ಮಾಡತ್ತಿಲ್ಲ, ಅಲ್ಲೇ ಜಯಂತಿಗಳ ಸಂಬಂಧ ನಾವು ಆಯಾ ಖುಷಿ ಪಡುವಂಥ ಎಲ್ಲ ಸಮಾಜದವ್ರು ಖುಷಿ ಪಡುವಂಗೆ ಸ್ವೀಟ್ ಸಿಕ್ಕಟ್ಟು ಹಂಚಿ ಎಲ್ಲರನ್ನೂ ಸಮಾಧಾನ ಮಾಡಿ.
ಇಲ್ಲಿ ಜಾತಿ ಮತ ಇಲ್ಲದಂಗನ ನಮಗೆ ಇಲ್ಲಿ ಸಾಕಷ್ಟು ಜನ ಹೆಲ್ಪ್ ಮಾಡ್ಯಾರ. ಪೂಜ್ಯರ ಆಶೀರ್ವಾದದಾಗ ಅವರೊಂದು ಮಾರ್ಗದರ್ಶನದಾಗ ಇವತ್ತು ನಿತ್ಯವಾಗಿ ನಡೆದ ನಮಗೆ ಯಾತ್ರದೂ ಕೊರತೆನೇ ಇಲ್ಲ. ಮತ್ತು ಇಲ್ಲಿ ಹೆಂಗೈತಿ, ತಗೊಳ್ಳೋ ಕೈ ಸ್ವಚ್ಛದ ಹಣನ ಕೊಡು ಮಂದಿ ಹಚ್ಚಿರ್ತಾರೆ. ನಾವಿಲ್ಲಿ ಬರೀ ಸೇವಕರದೀವಿ. ಮತ್ತು ವಿಶ್ವಾಸ ಐತಿ ಜನರ, ಇಲ್ಲ ಯೋಗಿ ನಡೀತೈತೇನೋ ಅಂತ ನೋಡಾತಾರ ಅವ್ರು. ಸುಮಾರು ಇವತ್ತು ಚಿಕ್ಕೋಳಗೆ 6-8 ಸಾವಿರ ಜನರಿಗೆ ಹೋಗಿ ಮುಟ್ಟಾಯ್ತು. 2,000 ಕುಟುಂಬಗಳು ಅದಾವ ಅದ್ರಾಗ, ಅವ್ರು ಪ್ರತಿಯೊಬ್ಬರು ಹೋಗಿ ಮುಟ್ಟಾಯ್ತು. ಅದು ನನಗೆ ಹೆಮ್ಮೆ ಅನಿಸ್ತೈತಿ. ಅದ ನನ್ನ ದೊಡ್ಡ ಸೇವಾ. ನನ್ನ ಮಗಳ ಮದುವೆ ರಿಸೆಪ್ಷನ್ನ ಇಲ್ಲಿ ಚಿಕ್ಕೋಡೆ ಮಾಡೋಕ್ಕಾಗಲಿಲ್ಲ, ಇದೇ ಇದ್ರ ಸಮಯ. ಅದಕ್ಕೆ ದೇವರು ನನಗೆ ಇದನ್ನು ಅವಕಾಶ ಕೊಟ್ಟ, ಹಿಂಗೆ ಮಗನ ಸೇವಾ ಮಾಡು ಅಂತಂದ ನಮ್ಮ ಬಾಬಾ. ಅದಕ್ಕೆ ನಾ ಹಿಂಗೆ ಸೇವಾ ಮಾಡತ್ತೀನಿ. ಅದಕ್ಕೆ ನಾ ಅಲ್ಲಿ ಅವಾಗ ಒಂದು 30,000 ಮಂದಿ ಇದು ಮಾಡ್ಬೇಕಂತ ಮಾಡೀನಿ. ಇವತ್ತು 1,00,000 ಮಂದಿ ಮ್ಯಾಗ ಇವತ್ತು ಉಣ್ಣಾತಾರು. ಅದೇ ನನಗೆ ಅದೊಂದು ಸಮಾಧಾನ ಐತೆ. ನನಗೆ ಇನ್ನೊಂದು ವಿಷಯ ರೀ, ಸ್ವಲ್ಪ ಕನ್ಫ್ಯೂಷನ್ ಐತೆ ಜನಕ್ಕೆ. ನೀವು 11 ತಕ ಅಂಗಡಿ ಚಲೋ ಮಾಡಂತೀರಿ, ಬಾರದವ್ರಿಗೆ ಮಧ್ಯಾಹ್ನ ಕೂಡ ಅಂತೀರಿ, ಮತ್ತೆ ಕಂಟಿನ್ಯೂ ಐತಿತ್ತು, ಅಥವಾ ಎರಡಕ್ಕೂ ಒಂದೇ ಟೈಮ್ ಮಾಡ್ರೆ ಭಾಳ ಚಲೋ ಆಗ್ತಿತ್ತು ಅಂತ ಇದು ವೈಯಕ್ತಿಕ ನಂದು ಅಭಿಪ್ರಾಯ ಐತ್ರಿ. ಯಾಕಂದ್ರೆ ಸರ್ಕಾರದ ನಿಯಮ ಅವ್ರಿಗೆ ಮುಂಜಾನೆ ಸಂತಾನ ಚಾಲೂ ಇಡ್ರಿ ಅಂತಾನೆ ಹೇಳಿದಾರೆ. ನಾವು ಕಿರಾಣಿ ಬರೋರು ಮತ್ತು ಈ ಶೆರೆ ಕುಡುಕರು ಬರೋರು ಒಂದೇ ಟೈಮ್ ಆಗಬಾರ್ದು. ಬರುವಂಥ ಜನದಾಗ ಟ್ರಾಫಿಕ್ ಹೆಚ್ಚಾಗಬಾರ್ದು ಅನ್ನೋಂಥ ಒಂದೇ ಒಂದು ಕಾರಣಕ್ಕೆ ಕಿರಾಣಿ 11 ಗಂಟೆಗೆ ಬಂದಾಗಲಿ 12 ಅಂದ್ರೆ ಅವ್ರು ಬಂದ್ ಮಾಡ್ಕೊಳಕ್ಕೆ ಇರುವಂತ ಕಸ್ಟಮರ್ ಖಾಲಿ ಮಾಡ್ಕೊಂಡು ತೆಗ್ಯಾಕ ಒಂದೊಂದು ಅರ್ಧ ತಾಸು ಗ್ಯಾಪ್ ಇಟ್ಬೇಕ. 12-3 ಗಂಟೆ ತನಕ ವೈನ್ ಶಾಪ್ದಾಗ ಮುಕ್ತವಾಗಿ ಮುಕ್ತವಾಗಿ ಅಂದ್ರೆ ಏನ ಇಲ್ಲ, ಇವ್ರಿಗೆ ಡಿಸ್ಟರ್ಬ್ ಆಗಬಾರ್ದು, ಕಿರಾಣಿಗೆ ಬರೋರಿಗೆ ಡಿಸ್ಟರ್ಬ್ ಆಗಬಾರ್ದು, ಅವ್ರ ಮಂದಿಗೂ ಡಿಸ್ಟರ್ಬ್ ಮಾಡಬಾರ್ದು. ಹಿಂಗಾಗಿ ಆ ಕಾರಣಕ್ಕಾಗಿ ಅವ್ರಿಗೊಂದು ಬೇರೆ ಟೈಮಿಂಗ್ ಮಾಡಿಕೊಟ್ಟಿತ್ತು. ಆದ್ರೆ ಇವತ್ತು ದುರುಪಯೋಗ ಆಗಬಾರ್ದು. ಎಕ್ಸೈಸ್ ಅಧಿಕಾರಿಗಳು ಏನಿಲ್ರಿ, ಹಂಗೆ ಮಾಡಬೇಡ್ರಿ, ನೀವು ನಮ್ಮ ಕಾನೂನು ಹಿಂಗದ, ನಿಮ್ಮ ಮುಂಜಾನೆಯಿಂದ ಸಾಯಂಕಾಲ 7 ಹತ್ರ ಮಾಡಿಕೊಡಾಕ ಬೇಕಂದ್ರು. ನಾವು ಅವ್ರು ಹೇಳೋ ನಿಮ್ಮ ಕಾನೂನು ಬೇಕಾದಿರಲಿ, ನಾವು ಇಲ್ಲಿ ಜನರ ಬೇಡಿಕೆನ ಹಂಗೈತಿ, ಜನರು ಇವತ್ತು ಹೆಣ್ಮಕ್ಳು ಬಂದು ಮುನ್ಸಿಪಾಲ್ಟಿಗೆ ತಕರಾರು ಕೊಡತ್ತಾರ, ಚಲೋ ಮಾಡಿಸ್ಬೇಡ್ರಿ ಅನ್ನತ್ತಾರ ಕಂಟಿನ್ಯೂ ಆಗಿ. ಆದರೂ ವೈನ್ ಶಾಪ್ ಬಂದ್ ಮಾಡ್ರಿ ಅಂತೇಳಿ ಹೆಣ್ಮಕ್ಳು ತಕರಾರು ಐತಿ. ನಮ್ಮ ಮನೆಗಳು ಉಳಿದಾವ ಈಗ 2 ತಿಂಗಳಿನಾಗ. ಈಗ ಮತ್ತೀಗ ನನ್ನ ಗಂಡ, ನನ್ನ ಅಪ್ಪ, ನಮ್ಮ ಅಣ್ಣ ಕುಡಿಯಾಕತ್ರ ಅಂದ್ರೆ ನಮ್ಮ ಮನೆ ಹಾಳಾಕತ್ತಂತ ಹೆಣ್ಮಕ್ಳು ಬಂದು ರಿಕ್ವೆಸ್ಟ್ ಮಾಡ್ಕೊಳತ್ತಾರ. ಆ ನಿಟ್ಟಿನೊಳಗೆ ನಾವು ಅದು ಪ್ರೆಷರ್ ಆಗೋದು ಬೇಡ, ಜನರು ಹಾಳಾಗೋದು ಬೇಡ, ಕರ್ಕೊ ಒಂದು ಸ್ವಲ್ಪ ಟೈಮ್ ರೆಸ್ಟ್ರಿಕ್ಟ್ ಮಾಡಿವಿ. ಸರ್ಕಾರದಾಗೂ ನಾವು ವಿನಂತಿ ಮಾಡ್ಕೋತೀವಿ, ಈ ಮದ್ಯ ಮಾರಾಟವನ್ನು ಸಂಪೂರ್ಣವಾಗಿ ರಾಜ್ಯದಾಗ ಬಂದಿ ಮಾಡಬೇಕು ಅನ್ನೋದು ನಮ್ಮ. ಇವತ್ತು ಮುಂಜಾನೆ ಅಜ್ಜಾರ್ ಇವತ್ತು ಮುಖ್ಯಮಂತ್ರಿಗೆ ಪತ್ರ ಬರೆದರು, ಅದನ್ನು ನಾವು ಸಕಟ್ ಬೆಂಬಲಿಸ್ತೀವಿ. ಇದು ಬಂದ್ ಆಗಬೇಕು, ಮದ್ಯಪಾನ ನಿಷೇಧ ಬಂದ್ ಆಗಬೇಕು. ಚಿಕ್ಕೋಡಿ ಸಾಯಿ ಸೇವಾ ಪರಿವಾರ ಚರುಮೂರ್ತಿ ಮಠ ಶ್ರೀಗಳ ಆಶೀರ್ವಾದದಿಂದ ಏನು ನಾವು ಇದು ಅನ್ನಪ್ರಸಾದ ಸೇವಾ ಶುರು ಮಾಡಿವಿ. ನಾವು ಯಾರಿಗೂ ನೀವು ಕೊಡ್ರಿ ಅಂತೇಳಿ ಎಲ್ಲಿಯೂ ಬಾಯ್ಬಿಟ್ಟು ಕೇಳಿಲ್ಲ. ಆದ್ರೆ ಚಿಕ್ಕೋಡಿಯ 10 ಹಲವಾರು ಸಂಘ ಸಂಸ್ಥೆಗಳು, ಎಲ್ಲ ಕ್ರೆಡಿಟ್ ಸೊಸೈಟಿ ಇರ್ಬೋದು ಅಥವಾ ಸೌಹಾರ್ದ ಸೊಸೈಟಿಗಳು ಇರ್ಬೋದು ಅಥವಾ ಎಲ್ಲ ಚಿಕ್ಕೋಡಿಯ ಸಿಟಿ ಇರ್ಬೋದು, ಮಗದುಮ್ಮ ಅವ್ರದ್ದು ಎಜುಕೇಷನ್ ಗುಂಡೆ ವಕೀಲರದಿರ್ಬೋದು, CLE ಇರ್ಬೋದು, ಇವರೆಲ್ಲರೂ ಸೇರಿ ತಮ್ಮೆಲ್ಲ ವಾಹನಗಳನ್ನ ಇವತ್ತು ನಮ್ಮ ಪಕ್ಕಟ್ಟು ಕೊಟ್ರು, ಡ್ರೈವರ್ಗಳನ್ನ ಕೊಟ್ರು. ನೀವು ವಾಪಸ್ ರೀ, ಸೇವಾ ಭಾಳ ಚಲೋ ನಡೆಸಿರಿ. ಅದ್ರ ಜೊತೆಗೆ ಎಷ್ಟೋ ಸಂಸ್ಥೆಯವರು ದುಡ್ಡು ಕೊಟ್ರು, ಎಷ್ಟೋ ಸಮಾಜದವರು ದುಡ್ಡು ಕೊಟ್ರು. ಇವತ್ತು ಚಿಕ್ಕೋಡಿಯೊಳಗೆ ರಾಜಸ್ಥಾನ ವ್ಯಾಪಾರಸ್ಥದವರು ಅವರು ದುಡ್ಡು ಕೊಟ್ರು. ಆನಂತರ ಇವತ್ತು ಶ್ವೇತಾಂಬರ್ ಸಮಾಜದವ್ರು ಕೊಟ್ರು, ದಿಗಂಬರ್ ಸಮಾಜದವ್ರು ಕೊಟ್ರು, ಹೊರಗಿನ ಬಸ್ತಿಯವ್ರು ಕೊಟ್ರು, ಬನಶಂಕರಿ ದೇವಸ್ಥಾನ ಕೊಟ್ರು, ಮಹಾದೇವ ಗುಡಿ ಅವ್ರು ಕೊಟ್ರು, ಇವತ್ತು ಮಡ್ಡಿ ಬಸವಂದವ್ರು ಕೊಟ್ರು. ಹಿಂಗೆ 10 ಹಲವಾರು, ಒಬ್ರು ಇಬ್ರು ಅಂತ ನನಗೆ ಇವತ್ತು ನಂಗೆ ಹೇಳಕ್ಕ ಇದನ್ನಿಸ್ತೈತಿ. ಅವರು ಎಲ್ಲರೂ ವೆಂಕಟೇಶ್ವರ ಗುಡಿ ಅವ್ರು ಕೊಟ್ಟರು, ದತ್ತು ಮಂದಿರದವ್ರು ಕೊಟ್ಟಾರ, ಅಂದ್ರೆ ಯಾವ ಗಣಪತಿ ಮಂಡಳದವ್ರು, ನಾವು ಗಣಪತಿ ಓಣ್ಯಾಗ ಎಲ್ಲರೂ ಕಲೆಕ್ಷನ್ ಮಾಡಿರ್ತಾರೆ, ಗಣಪತಿ ಮಂಡಳದವ್ರು ಸಕಟ್ಟು ಇವತ್ತು ಎಲ್ಲ ಕಡೆಯಿಂದ ಬಂದು ಕೊಟ್ಟರು. ಅಂದ್ರೆ ಒಂದು ಮೂಲ್ಯಾಗಿನ ಪ್ರತಿಯೊಂದು ಸಣ್ಣ ಸಣ್ಣ ಸಮಾಜ ಸಕಟ್ಟು ಈ ಕಾರ್ಯಕ್ರಮದಾಗ ಭಾಗಿಯಾಗ್ಯವ. ನಾವು ಇಲ್ಲಿ ನಿಮಿತ್ತ ಮಾತ್ರ ಕೆಲಸ ಮಾಡತ್ತೀವಿ. ಇದು ಯಶಸ್ವಿ ಆಗ್ಬೇಕಾದ್ರೆ ಇದ್ರ ಶ್ರೇಯಸ್ ಯಾರಿಗಾರ ಹೋಗ್ಬೇಕಾಗಿದ್ರೆ ಚಿಕ್ಕೋಡಿಯಾಗ ಏನು ನನಗೆ ದಾನ ಮಾಡ್ಯಾರು, ಈ ಕೆಲಸಕ್ಕೆ ಹೆಲ್ಪ್ ಮಾಡ್ಯಾರು, ಈ ಒಂದು ನಮಗೆ ಬೆನ್ನೆಲುಬಾಗಿ ಯುವಕರ ತಂಡ ಇವತ್ತು ನಮ್ಮ ಜೊತೆ ನಿಂತಿದೆ. ಒಂದು 40-50 ಜನ ಹುಡುಗರು ತಮ್ಮ ಉದ್ಯೋಗ ಎಜುಕೇಷನ್ ಬಿಟ್ಟು, ನೌಕರಿ ಬಿಟ್ಟು, ವಕೀಲರು, ಡಾಕ್ಟರ್ಸು, ಕೆಲವು ಡಾಕ್ಟರ್ಸು ದುಡ್ಡು ಕೊಟ್ಟರು. ಹಿಂಗೆ 10 ಹಲವಾರು ಜನ ಇಂಜಿನಿಯರ್ಸ್ ಕೊಟ್ಟಾರ. ಇವ್ರ ಹೆಸರು ಹೇಳೋದಕ್ಕೆ ಕಷ್ಟ ಐತಿ, ಇಷ್ಟೆಲ್ಲ ಜನ ಕೊಟ್ಟರೆ. ಇವರು ಬಹುಶಃ ಇವರೆಲ್ಲ ಋಣ ನಮ್ಮ ಜೀವನದಾಗ ನಾವು ಅಣಕಿ ತೀರ್ಸಕ್ಕೆ ಸಾಧ್ಯವಿಲ್ಲ, ಚಿಕ್ಕೋಡಿ ಜನನೂ ಇವ್ರು ತೀರ್ಸಕ್ಕೆ ಸಾಧ್ಯವಿಲ್ಲ. ಅದಕ್ಕೆ ಮುಂಬರೋ ದಿನದಾಗ ನಾವೊಮ್ಮೆ ಆರೋಗ್ಯ ಇಲಾಖೆ ಮತ್ತು ಪೊಲೀಸ್ ಇಲಾಖೆ ಚಿಕ್ಕೋಡಿ ಒಳ್ಳೆ ಸೇವಾ ಮಾಡ್ರಿ ಅಂತೇಳಿ ಅವ್ರಿಗೊಂದು ಸನ್ಮಾನ ಕಾರ್ಯಕ್ರಮ ಮಾಡ್ಬೇಕಂತ ಮಾಡೀನಿ. 17 ನಂತರ ವಾತಾವರಣ ನೋಡಿಕೊಂಡು
ಯಾವ ರೀತಿಯ ಸೊಪ್ಪೇನ್ರಿ ರಿಲ್ಯಾಕ್ಸೇಷನು ಅಥವಾ ಸೋಷಿಯಲ್ ಡಿಸ್ಟೆನ್ಸ್ ಬಗ್ಗೆ ಏನ್ರಿ ಹೊಸ ಕಾಯ್ದೆ ಬರ್ತೈತಿವು ಅದನ್ನ ನೋಡ್ಕೊಂಡು ನಿರ್ಣಯ ಮಾಡ್ಬೇಕಂತ ಮಾಡಿದ್ದೀನಿ. ಅದಕ್ಕೆ ನಮ್ಮ ಪ್ಯಾಟೆಗಿನವರು ಭಾಳ ಸಹಕಾರ ಕೊಟ್ರಿ, ಇಂಡಿವಿಜುವಲ್ ಇದ್ದು ಡೊನೇಷನ್ ಕೊಟ್ರೆ, ನಾವು ಬಂದ್ ಮಾಡಿದಾಗ ಬಂದ್ ಮಾಡ ಅಂದಾರ, ಹೆಂಗೆ ನಾವು ಹೇಳ್ತೀವಿ ಕೇಳ್ಯಾರ, ಎಲ್ಲರೂ ಮಾಡ್ಯಾರ, ವೈನ್ ಶಾಪ್ದವ್ರು ಹೆಲ್ಪ್ ಮಾಡ್ಯಾರ, ಎಲ್ಲರೂ ಮಾಡ್ಯಾರ. ಅದಕ್ಕೆ ಚುಕ್ಕುಳಿಯೊಳಗೆ ಇದೊಂದು ಅಂದ್ರೆ ತಗೊಳ್ಳೋ ಕೈ ಸ್ವಚ್ಛ ಇದ್ದು ಅಂದ್ರೆ ಕೊಡೋರ ಕೈ ಸಾವಿರ ಇರ್ತಾವ ಮುಂದೆ ಬರ್ತಾರೆ. ಅದಕ್ಕೆ ಬೆಸ್ಟ್ ಉದಾಹರಣೆ ಅಂದ್ರೆ ಇದೆ, ಪೂಜ್ಯರ ಬಹುಶಃ ಕಾಲ್ಗೊಂಡು ಹಂಗೈತೆ. ನಾವು ಸಾಯಿ ಮಂದಿರ ನಮ್ಮ ಚೇರ್ಮನ್ರು ಅವ್ರು ಅದಾರ, ಸಾಯಿ ಮಂದಿರ ಅವ್ರ ಹೆಸರು ಮುಂದೆ ಬಂದಿತ್ತಂದ್ರೆ ನಮ್ಮಲ್ಲಿ ದುಡ್ಡಿಗೆ ಕೊಡ್ತೀನಿ. ಇವತ್ತು ಸಾಯಿ ಮಂದಿರ ಒಂದು 1.5 ಕೋಟಿ ರೂಪಾಯಿ ಎಫ್ ಡಿ ಮಾಡ್ಕೊಂಡು ನಾವು ಕೂತೀವಿ. ಅದಕ್ಕೆ ಇಲ್ಲಿ ಕಮಿಟಿಯಾಗಿ ನಮ್ಮ ಪುಟ್ಟು ಶೆಟ್ಟಿ ಬಸ್ಸರಿಗಿರ್ಬೋದು ಗುಂಡೆ ಇರ್ಬೋದು ರೊಕ್ಕ ತೊಗೊಂಡಿರ್ ಮಾಡೋದೈತಿ, ಸೇವಾ ಮಾಡೋಣ, ಇದಕ್ಕೆ ಎಷ್ಟು ಬೇಕು ನೋಡ್ರಿ, ಹಾಕ್ರಿ, 2 ದಿವಸ ಬಂದಿರ್ತೈತಿ ಬಂದಿರ್ತೈತಿ, ಅಲ್ಲಿ ತನಕ ಹಕ್ಕು ನೋಡಿರಂದ್ರೆ ಅಂದ್ರೆ ಇಷ್ಟು ನಮ್ಮಲ್ಲಿ ಒಳ್ಳೆ ಸದಸ್ಯರು ತಮ್ಮ ಮುಕ್ತವಾಗಿ ತಮ್ಮ ಬೆಂಬಲ ಆಗಿ ನಿಂತ್ರು. ನನಗೆ ನಾವು ಒಬ್ಬ ನಿರ್ಣಯ ಮಾಡಿಲ್ಲ, ಇದನ್ನು ಸಾಯಿ ಸೇವಾ ಪರಿವಾರದಾಗೂ ಅಗದಿ ಮುಕ್ತವಾಗಿ ನಿಂತರು. ನಮ್ಮ ಬಾಲ ಗಜಾನನ ಮಂಡಳಿ ಗುರುವಾರಪೇಟ್ನ್ಯಾಗ ಅಲ್ಲಿ ನನ್ನ ಹಿಂದೆ ಹಂಗೆ ನಿರ್ಣಯ ತಗೊಳ್ಳುವಂಥ ಒಂದು ಬಲಾಢ್ಯ ಟೀಮ್ ಅದ. ನಾನು ಒಬ್ಬ ಇದು ನಿರ್ಣಯ ಮಾಡಂಗಿಲ್ಲ, ಅವ್ರು ಹೆಂಗೆ ನಂಗೆ ಸಪೋರ್ಟ್ ಮಾಡ್ತಾರೆ ರಾತ್ರಿ ಮ್ಯಾಗಿಂದ ಆಕೈತಿ. ಇದರ್ಥ ಎಲ್ಲ ಥರ ಯಶಸ್ವಿ ಆಗಿನ ಅಂತೂ ಇಲ್ಲ, ಕೆಲವು ಕಡೆ ಫೇಲ್ ಆಗಿರ್ತೈತಿ. ಈಗ ನಮ್ಮ ಬಾಲ ಗಜಾನನ ಮಂಡಳಿ ಅವ್ರದ್ದು 50-60 ಲಕ್ಷ ರೂಪಾಯಿ ಅದಾವ. ಅವರು ಅಂದ್ರು ನಾವು ಕೊಡ್ತೀವಿ ಅಂದ್ರು, ಅವರು ಒಂದು 2 ಲಕ್ಷ ರೂಪಾಯಿ ಕೊಟ್ಟರು. ಸಿಕ್ಕಾಪಟ್ಟೆ ಜನ ದುಡ್ಡು ಕೊಡೋದ್ರಾಗ ಎತ್ತರಾಗೂ ಹಿಂದೆ ಬಿದ್ದಿಲ್ಲ, ಯಾರೂ ಇದು ಬಂದಿಲ್ಲ. ಇವತ್ತು ಸಣ್ಣ ಸಣ್ಣ ಮಂದಿ ದುಡಿಯೋರು ಸಿಕ್ಕಟ್ಟು 1,000 ಒಬ್ಬ ಕಾಯಿಪಲ್ಲೆ ಮಾರಕ್ಕೆ ಹೆಣ್ಮಕ್ಳು 100 ರೂಪಾಯಿ ಬಂದು ಕೊಟ್ಟು ಹೋಗ್ಯಾಳ. ಇವತ್ತು 1,00,000 ಕೊಟ್ಟೋರ್ಕಿದ ಅದು ಹೆಚ್ಚನ ಅವನ ಅಂದ್ರೆ ಒಂದು ದಾನ ಮಾಡೋ ಕೆಲಸ ಏನೈತೆ ನೋಡ್ರಿ, ಇದು ಯಾರ ಮಾಡಲಿ ಅವ್ರು, ಅವ್ರು ಏನೇ ಇರೋರ್ಯಾಕ ಎಂಥವ್ರು ಇವ್ರು ದಾನ ಮಾಡ್ಯಾರಲ್ಲ, ಅವ್ರು ದೊಡ್ಡವ್ರ, ಯಾರೋ ಬಾಯಿಗೆ ಹೊಟ್ಟಿಗೆ ಹೋಗೈತಿಲ್ಲ, ಅದ್ರಿಂದ ದೊಡ್ಡ ಕೆಲಸ ನೀವು ಮಾಡಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ದೇವರು ಇದನ್ನು ನನ್ನ ಕೈಯಿಂದ ಅವಕಾಶ ಮಾಡಿಕೊಟ್ಟಣ, ಇದನ್ನು ನನ್ನ ಸೌಭಾಗ್ಯ ಅಂತ ನಾನು ತಿಳ್ಕೊತೀನಿ. ಚಿಕ್ಕೋಳ್ ಜನರು ಇದನ್ನು ನನಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ, ಅದಕ್ಕೆ ನಾವು ಭಾಳ ಚಿರಋಣಿಯಾಗಿದ್ದೀನಿ. ರಾಜ್ಯ ಸರ್ಕಾರ ಕೆಲವೊಂದು ಸವಲತ್ತು ಕೊಟ್ಟಿದೆ, ಕೆಲವೊಂದು ಇವತ್ತು ಪ್ಯಾಕೇಜ್ ಮಾಡುತ್ತೆ ಕಾರ್ಮಿಕರಿಗಾಗಲಿ, ಆಮೇಲೆ ಕೆಲವೊಂದು ಸಮಾಜ ಅಗಸರಿಗಾಗಲಿ, ಸವಿತಾ ಸಮಾಜಕ್ಕಾಗಲಿ, ಕೆಲವೊಂದು ಆಟೋ ಚಾಲಕರಿಗಾಗಲಿ, ಅಂಥವ್ರಿಗೆ ಕೆಲವೊಂದು ಪ್ಯಾಕೇಜ್ ಮಾಡಿಕೊಟ್ಟಿದೆ. ಬಟ್ ಇದು ಅವ್ರಿಗೆ ಸಿಗ್ತೈತೇನಿಲ್ಲೋ ಅಥವಾ ಸಿಗ್ಬೋದಿಲ್ಲ ಅನ್ನೋಂಥ ಸ್ವಲ್ಪ ಡೌಟ್ನಾಗ ಜನ ಇದ್ದಾರೆ. ಅವ್ರಿಗೇನು ಹೇಳಿಸ್ತೀರಿ, ಭಾಳಷ್ಟು ಜನ ಭಾಳ ಸಮಾಜದವ್ರ ಹತ್ರ ಇದ್ದಾರೆ. ಒಂದು ಮೊದಲನೇದಾಗಿ ಈ ಎಲ್ಲ ಕ್ಷೌರಿಕರಿಗೆ ಅಥವಾ ಅಗಸರಿಗೆ ಅಥವಾ ಇವತ್ತು ರಿಕ್ಷಾ ಮತ್ತು ಟ್ಯಾಕ್ಸಿ ಡ್ರೈವರ್ಗಳಿಗೆ ಇವ್ರಿಗೆ 5,000 ರೂಪಾಯಿ ಸಹಾಯಧನ ಅಂತೇನೇನು ಸರ್ಕಾರ ಇವತ್ತು ಕೊಡಮಾಡೈತಿ. ಅದಕ್ಕೆ ನಾನು ಚಿಕ್ಕೋಡಿ ಜನತೆ ಪರವಾಗಿ ಮುಖ್ಯಮಂತ್ರಿಗಳಂತ ಯಡಿಯೂರಪ್ಪನವ್ರನ್ನ ಅಭಿನಂದಿಸ್ತೀನಿ. ಈ BJP ಸರ್ಕಾರ ಮಾಡಿದಂಥ ಕೆಲಸ ಇಂಥ ಕಠಿಣ ಪ್ರಸಂಗದಾಗ ಬಡವರನ್ನ ಗುರುತಿಸಿ ಅವ್ರು ಮಾಡಿದ್ದಾರೆ. ಇದು ಬಿಟ್ಟು ಇನ್ನೂ ಕೆಲವರು ಬಡ ಜನತೆ ಸಮಾಜಗಳು ಉಳಿದವು. ಉದಾಹರಣೆ ಇವತ್ತು ಬಿದಿರು ಬುಟ್ಟಿ ಮಾಡೋರು ಅನ್ರಿ, ಅಥವಾ ಇವತ್ತು ಸುಣ್ಣ ಮಾರೋರು ಅನ್ರಿ, ಅಥವಾ ಇನ್ನಿತರ ಕಾಯಿಪಲ್ಲೆ ಮಾಡೋರು ಅನ್ರಿ, ಇಂಥವ್ರೆಲ್ಲರೂ ಉಳಿದ್ದಾರೆ. ಅಂಥವ್ರನ್ನು ಕೂಡ ಐಡೆಂಟಿಫೈ ಮಾಡಿ ಅವ್ರಿಗೂ ಕೊಡಬೇಕಂಥೇಳಿ ಒಂದು ನನ್ನ ಸರ್ಕಾರಕ್ಕೆ ವಿನಂತಿ ಇದೆ. ಅದ್ರ ಜೊತೆಗೆ ಈಗ ಹೆಂಗದೆ ಕಾರ್ಮಿಕ ಇಲಾಖೆಯೊಳಗೆ ಇರಬೇಕಾಗಿದ್ದು ಒಂದು ಅದು ಕಾಮನ್ ಆಗಿ ಬರ್ತೈತಿ. ಆದರೆ ಅಸಂಘಟಿತ ಕಾರ್ಮಿಕರಿಗೆ ಕೂಡ ಇವತ್ತು 2,000 ರೂಪಾಯಿ ಕೊಡಬೇಕು ಅನ್ನೋದ್ರ ಬಗ್ಗೆ ನಿರ್ಣಯ ಆಗೈತಿ. ಸೆಂಟ್ರಲ್ ಗೌರ್ಮೆಂಟ್ದು ಇವತ್ತು ಬರ್ತೈತಿ, ರಾಜ್ಯ ಸರ್ಕಾರ 2,000 ರೂಪಾಯಿ ಅಸಂಘಟಿತ ಕಾರ್ಮಿಕರಿಗೆ ಕೊಡಬೇಕಂತ. ಫಾರ್ ಎಕ್ಸಾಂಪಲ್, ಇವತ್ತು ಅಸಂಘಟಿತ ಕಾರ್ಮಿಕರಂದ್ರೆ ಯಾರ, ಗೌಂಡಿ ತೆಳಗ ಒಬ್ಬ ಕೆಲಸ ಮಾಡ್ತಿರ್ತಾನೆ ಅವ ಅಸಂಘಟಿತ ಕಾರ್ಮಿಕ ಹಾಕೋಣ. ಒಬ್ಬ ಅವ ಗೌಂಡಿ ಇದ್ದಾವ, ಅವ ಸರ್ಟಿಫೈ ಮಾಡ್ಬೇಕು ಈ ವ್ಯಕ್ತಿ ನನ್ನ ಕಡೆ ಕೆಲಸ ಮಾಡ್ತಾನಂತ. ಅದನ್ನ ತಂದು ನಾವು ಮುನ್ಸಿಪಾಲ್ಟಿಗೆ ಅಥವಾ ಕಾರ್ಮಿಕ ಇಲಾಖೆಯೊಳಗೆ ಮಾಡಿದ್ರೆ ಅಸಂಘಟಿತ ಕಾರ್ಮಿಕರಂತೇಳಿ ಅದು ರಿಜಿಸ್ಟರ್ಡ್ ಆಗತ್ತೆ. ಸೊ ಅಸಂಘಟಿತ ಕಾರ್ಮಿಕರೊಳಗೆ ರಿಜಿಸ್ಟರ್ ಆಗ್ತಾನೆ. ಬೇಡ, ಅಸಂಘಟಿತ ಕಾರ್ಮಿಕರದು ಒಂದು ಕೋಆಪ್ ಟು ಸೊಸೈಟಿ, ಅವರು ಅದರಲ್ಲಿ ಮೆಂಬರ್ ಆಗಿ ಒಂದು 50 ರೂಪಾಯಿ ಮೆಂಬರ್ಶಿಪ್ ಫೀ ಇರ್ತೈತಿ. ಅದು ಕೊಟ್ಟ ಸರಿ ಅವ್ರು ಆದ್ರಂದ್ರೆ ಅಸಂಘಟಿತ ಕಾರ್ಮಿಕರಿಗೆ ಸಿಗುವಂಥ ಎಲ್ಲ ಸವಲತ್ತು ಫಾರ್ ESI ಹಾಸ್ಪಿಟಲ್. ಅದ್ರ ಜೊತೆಗೆ ಇವತ್ತು ESI ಸೌಲಭ್ಯಗಳು ಏನು ಸಿಗ್ಬೇಕಲ್ಲ ಅವೆಲ್ಲನೂ ಸಿಗ್ತಾವೆ ಅವ್ರು. ಈಗ ಅಂಗಡಿಗಳ್ದಾಗ ಕೆಲಸದವ್ರು ಇರ್ತಾರೆ, ಅವ್ರು ಅಸಂಘಟಿತದಾಗ ಬರ್ತಾರೆ. ಫ್ಯಾಕ್ಟ್ರಿದಾಗ ಕೆಲಸ ಮಾಡೋರು ಸಂಘಟಿತ ಕಾರ್ಮಿಕರು, ಅಸಂಘಟಿತ ಅಂದ್ರೆ ಇವರೆಲ್ಲರೂ ಬರ್ತಾರೆ. ಇವ್ರಿಗೆ ಒಂದೇನಂದ್ರೆ ರಿಕ್ವೆಸ್ಟ್ ಐತಿ, ಇವರೆಲ್ಲರೂ ಎಲ್ಲ ಒಂದು ಎಲ್ಲಿ ಸಂಘ ಇರ್ತೈತಿ ಆ ಸಂಘದಾಗ ಮೆಂಬರ್ ಆಗಬೇಕು.
ಆ ಸಂಘದಿಂದ ನೀವು ಅಸಂಘಟಿತ ಕಾರ್ಮಿಕರು ಐಡೆಂಟಿಫೈ ಆದ್ರೆ ಈ ಬಡಿಗ್ಯಾನ್ ಕಡೆನೋ ಅಥವಾ ಪ್ಲಂಬರ್ ಕಡೆನೋ ಅಥವಾ ಇನ್ನಿತರ ಯಾರ್ಯಾರ ಕಡೆನೋ ಇವ್ರು ಗೌಂಡಿಯರ್ ಕಡೆನೋ ಇವ್ರು ಎಲ್ಲರಿಗೂ ಆ ಬೆನಿಫಿಟ್ ಸಿಗೋ ಅವಕಾಶ ಐತಿ. ಆ ನಿಟ್ಟಿನಲ್ಲಿ ನಾವು ಒಮ್ಮೆ ಊರಾಗ ಎಲ್ಲರದು ಇದು 17 ತಾರೀಕು ಆದ ನಂತರ ಇವರೆಲ್ಲರೂ ಒಮ್ಮೆ ಐಡೆಂಟಿಫೈ ಮಾಡಿಸಿ ಎಷ್ಟು ಜನ ಗೌಂಡಿಯರ್ ತರ ಕೆಲಸ ಮಾಡ್ತಾರೋ ಅವ್ರಿಗೆಲ್ಲರಿಗೂ ಇದು ಬೆನಿಫಿಟ್ ಸಿಗುವಂತ ಕೆಲಸ ನಾ ಮಾಡ್ತೀನಿ. ಎರಡನೇದಾಗಿ ರಿಕ್ಷಾ ನಡೆಸೋರು ಅಲ್ಲಿ ಒಂದು ಸಮಸ್ಯೆ ಹೆಂಗೆ ಅದ ಅಂದ್ರೆ ಅವರು ಎಲ್ಲೂ ನಮೂದಾಗಂಗಿಲ್ಲ. ಯಾಕಂದ್ರೆ ಎಷ್ಟೋ ಇವತ್ತು ರಿಕ್ಷಾ ಓನರ್ ಇರ್ತಾರ ಡ್ರೈವರ್ ಬೇರೆ ಅದ ಅಂತ ಅವನದು ಬ್ಯಾಚ್ ನಂಬರ್ ಇರಂಗಿಲ್ಲ ಆದ್ರೆ ಅವ್ನ ಬೆನಿಫಿಟ್ ಹೆಂಗೆ ಸಿಗಬೇಕು ಅದಕ್ಕೆ ರಿಕ್ಷಾ ಡ್ರೈವರ್ಗಳು ಕೂಡ ನಗರದಾಗ ಸುಮಾರು ಇವತ್ತು 400 ರಿಕ್ಷಾ ಅದಾವ 400 ರಿಕ್ಷಾದಾಗ ಎಷ್ಟು ಮಂದಿ ಓನರ್ ಅದಾರೋ ಅವ್ರನ್ನೆಲ್ಲ ಬೈಫ್ರಿಕೇಟ್ ಮಾಡಿ ಅವ್ರಿಗೆ ಎಷ್ಟು ಸಿಗಬೇಕು ಅನ್ನೋದ್ರ ಬಗ್ಗೆ ಒಂದು ಚರ್ಚೆ ಮಾಡಿ ಏನು ನ್ಯೂನತೆ ಅದಾವ ಆ ನ್ಯೂನತೆಯೊಳಗೆ ಹೆಚ್ಚ ಕಡಿಮೆ ಇದ್ದಿದ್ದನ್ನು ಕೂಡ ಸರ್ಕಾರದಿಂದ ಸಿಗುವಂಥ ಸವಲತ್ತು ಚುಕ್ಕೋಡಿ ನಗರಕ್ಕೆ 100% ಸಿಗಿಸುವಂಥ ಪ್ರಯತ್ನ ಇವತ್ತು ನಾನು ಪ್ರಾಮಾಣಿಕವಾಗಿ ಮಾಡ್ತೇನೆ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿ ಇವತ್ತು ಕ್ಷೌರಿಕರಿಗಿರ್ಬೋದು. ಕ್ಷೌರಿಕರು ಅಂದ್ರೆ ಯಾರು ಹಾಕಾರ ವೃತ್ತಿಯಿಂದ ಕ್ಷೌರಿಕರಿರ್ಬೇಕು, ಜಾತಿಯಿಂದ ಕ್ಷೌರಿಕರಲ್ಲ. ಇವತ್ತು ಅವ ಸ್ಟೇಟ್ ಬ್ಯಾಂಕ್ದಾಗ ಒಬ್ಬ ಪ್ಯೂನ್ ಇರ್ತಾನೋ ಒಬ್ಬ KSRTCದಾಗ ಡ್ರೈವರ್ ಇರ್ತಾನೋ ನೀವು ಅವಂಗೂ ಕೊಡಂದ್ರೆ ಹೆಂಗೆ ಸಾಧ್ಯ ಐತಿ? ಹಂಗೆ ಆಗಂಗಿಲ್ಲ. ಅದು ಅವ್ನು ವೃತ್ತಿಯೊಳಗಂದ್ರೆ ಆ ಕೆಲಸ ಮಾಡ್ತಿರ್ಬೇಕು, ಅವ್ನು ಅಂದಾಗ ಮಾತ್ರ ಅವ್ನು ಸಿಗ್ತೈತಿ. ಇವತ್ತು ನಮ್ಮ ಚಿಕ್ಕೋಡಿಯಾಗ ನಾವು ಅಂಥವು ಐಡೆಂಟಿಫೈ ಮಾಡಿದ್ದು ಇವತ್ತು ಅಗಸ್ತ್ರನ 38 ಮತ್ತು ಇವತ್ತು ಕ್ಷೌರಿಕರನ್ನ 72. ಈಗಾಗ ಫಸ್ಟ್ ರೌಂಡ್ನಾಗ ಈಗ ನಿನ್ನೆ ಡಿಕ್ಲೇರ್ ಆಗೈತಿ, ಇವತ್ತಿನೊಳಗೆ ನಾವು ಇಷ್ಟು ಮಂದಿನ ಐಡೆಂಟಿಫೈ ಮಾಡಿವಿ. ಅವರು ಇನ್ನೂ 17 ತಾರೀಕು ತನಕ ಟೈಮ್ ಐತಿ, ಇದಕ್ಕೆಲ್ಲ ಅಷ್ಟು ತನಕ ಡಾಕ್ಯುಮೆಂಟ್ ತಯಾರು ಮಾಡಿ ನಾವು ಫಸ್ಟ್ ಪ್ರಿಫರೆನ್ಸ್ ತಗೊಂಡು ಅವ್ರಿಗೆಲ್ಲ ಮುಟ್ಸುವಂಥ ವ್ಯವಸ್ಥೆ 100% ಮಾಡ್ತೀವಿ. ಅದಕ್ಕೆ ಏನು ಗೌರ್ಮೆಂಟ್ ಡಿಕ್ಲೇರ್ ಮಾಡೈತಿ, ಯಾರಿಗೆ ಡೌಟ್ ಐತಿ, ಯಾರಿಗೆ ಸಮಸ್ಯೆ ಐತಿ, ನೇರವಾಗಿ ಪುರಸಭೆಗೆ ಕಾಂಟ್ಯಾಕ್ಟ್ ಮಾಡಿರಿ. ನಿಮಗಲ್ಲಿ ಸಪೋಸ್ ನಿಮಗೆ ಸಮಂಜಸ ಉತ್ತರ ಸಿಗಲಿಲ್ಲ, ನೀವು ನೇರವಾಗಿ ನನಗೆ ಭೇಟಿಯಾಗ್ರಿ, ನಾನು ನಿಮ್ಮ ಸೇವಕನಾಗಿ ನಿಮ್ಮ 100% ಕೆಲಸ ಮಾಡಿಕೊಡೋ ಜವಾಬ್ದಾರಿ ನಂದೈತಿ. ಯಾ ಕಾರ್ಮಿಕರಿರಲಿ, ಅಸಂಘಟಿತರಿರಲಿ, ಸಂಘಟಿತರಿರಲಿ, ಇವತ್ತು ಅಗಸರಿರಲಿ, ಕ್ಷೌರಿಕರಿರಲಿ, ಯಾರಿದ್ರೂ ಸರ್ಕಾರದಿಂದ ಸಿಗುವಂಥ ಸವಲತ್ತು ಎಲ್ಲ ಏನು ಈ ಸಮುದಾಯಗಳದಾವು ಇವರೆಲ್ಲರಿಗೂ ಯಾವ ಪಕ್ಷದವರಿರಲಿ ವೈಯಕ್ತಿಕ ನನ್ನ ವಿರೋಧಿಗಳು ಇರಲಿ ಅವ್ರಿಗೆಲ್ಲರಿಗೂ ಮಾಡಿಸ್ಕೊಡೋ ಜವಾಬ್ದಾರಿ ನಂದೈತಿ. ಆದ್ರೆ ಅವ್ರು ಬರುವಷ್ಟು ಮನಸ್ಸು ದೊಡ್ಡದಿರಬೇಕು, ನನ್ನ ಕಡೆ ಬರುವಷ್ಟು ಮನಸ್ಸು ದೊಡ್ಡದಿದ್ರೆ ಪುರಸಭೆ ಪುರಸಭೆದಾಗ ಹೋಗ್ರಿ, ನನ್ನ ಕಡೆ ಬರಾಕ ನಿಮ್ಗೆ ಅವರು ಸಾಲ ತಿರ್ಕಿಲ್ಲದ್ರೆ ಪುರಸಭೆದಾಗ ಹೋಗ್ರಿ, ಮಾಡ್ಕೋರಿ. ಯಾಕಂದ್ರೆ ನನ್ನ ಮನೆಯಿಂದ ಕೊಡಾತಿಲ್ಲ, ಸರ್ಕಾರದಿಂದ ಬರಾಯ್ತಿ, ನನ್ನ ಊರಿಗೆ ಬರಾಯ್ತಿ, ಖುಷಿ ಪಡ್ತೇನೆ. ನಾನು ನಮ್ಮ ಊರಿಗೆ ಬಂದ್ರೆ ನನಗೆ ಬಂದಂಗೆ ಅದು ನಂಗೆ ಅಷ್ಟು ಖುಷಿ ಐತಿ. ಅದಕ್ಕೆ ಯಾರಿಗೆ ಹಂಗೆ ತೊಂದರೆ ಆಕೈತಿ ಬರ್ರಿ, ಕಾಂಟ್ಯಾಕ್ಟ್ ಮಾಡ್ರಿ. ಮತ್ತು ವಿರೋಧಿಗಳು ಬಂದ್ರೆ ಅಂದ್ರೆ ಅವ್ರು ಫಸ್ಟ್ ಪ್ರಯಾರಿಟಿ ಮ್ಯಾಗ ಅವ್ರದ್ದು ಮಾಡಿಕೊಡ್ತಾರೆ. ಈ ಖುಷಿ ಅಂದ ತಕ್ಷಣ ಇನ್ನು 2 ವರ್ಷ ನಿಮ್ಮ ಬರ್ತ್ಡೇ ಐತ್ರಿ, ಇದು ಒಂದು ಸಂಭ್ರಮದ ಒಂದು ವಿಷಯನ. ಆಮೇಲೆ ಈ ಟೈಮ್ಕ ಬರ್ತ್ಡೇಕ ಭಾಳಷ್ಟು ಜನ ಬರೋರ ವರ್ಷ ಬರ್ತಾರೋ, ಹಂಗೆ ಸಾವಿರಾರು ಜನ ಬರ್ತಾರೋ, ಭೇಟಿ ಆಗ್ತಾರೋ, ವಿಶ್ ಮಾಡ್ತಾರೋ, ಅವ್ರಿಗೇನು ಭೇಟಿಯಾಗಿ ಅವಕಾಶ ಮಾಡ್ಕೋರು, ಅವ್ರು ಹೆಂಗೇನು ಮಾಡೋರ್ರಿ? ನೀವ್ರಿ ಹೆಂಗೆ ಬೇಡ ಅಂತ ಹೇಳೋರು? ಈ ಇವತ್ತು ನಾವು ಕಠಿಣ ಪ್ರಸಂಗದಿಂದ ಹೊಂಟೇವು. ಇವತ್ತು ಬಡ ಜನರು ಇವತ್ತು ಕೆಟ್ಟ ದಿನಗಳನ್ನ ತೆಗೆಯತ್ತಾರೆ, ದೇಶ ಕೆಟ್ಟ ದಿನ ತೆಗೆಯತ್ತಿ. ಇಂಥದ್ರೊಳಗೆ ನಾವು ಸಂಭ್ರಮಾಚರಣೆ ಮಾಡೋದು ತಪ್ಪು. ನನ್ನ ದೃಷ್ಟಿಯೊಳಗೆ ಹುಟ್ಟುಹಬ್ಬ ಅಂದ್ರೆ ಏನ, ಒಂದು ಅವಲೋಕನ ಮಾಡ್ಕೊಳ್ಳುವಂಥ ದಿವಸ. ನನ್ನ ದಿವಸ ಎಷ್ಟು ತೆಗೆದ್ನಿ, ಮತ್ತು ಮುಂದೆ ನನ್ನ ದಿವಸ ಎಷ್ಟು ಉಳಿದಾವು, ದೇವ್ರು ನನಗೆ ಎಷ್ಟು ದಿವಸ ಅವಕಾಶ ಕೊಟ್ಟಾನ, ಈ ಉಳಿದ ದಿವಸಗಳ್ದಾಗ ದೇವ್ರಿಗೆ ನಾನು ಏನು ಮಾಡಿಕೊಡ್ಬೇಕು, ಈ ಸಮಾಜಕ್ಕೆ ಏನು ಮಾಡಬೇಕು, ಈ ಭೂಮಿ ಮ್ಯಾಗ ಬಂದು ನನ್ನ ಋಣ ಮುಗ್ಯಾಕೆ ಬಂದೈತಿ. ಇಂಥದ್ದು ನೀವು ಮಾತಾಡಕ್ಕೆ ಹೋಗ್ಬೇಡ. ನಾನು ಹುಟ್ಟ ಬೈತಿ, ನನ್ನ ಋಣ ನಾ ಇಲ್ಲಿ ತೀರಿಸಿ ಹೋಗ್ಬೇಕು, ಚುಕ್ಕೋಡಿ ಊರಿನ ಋಣ ನಾ ತೀರಿಸ್ಬೇಕು. ಅದಕ್ಕೆ ನನ್ನ ಕಡೆಯಿಂದ ಏನಾಗಬೇಕು ಅದನ್ನೆಲ್ಲ ಮಾಡ್ತೇನೆ. ಆದ್ರೆ ಇವತ್ತು ಪ್ರಸಂಗ ಬಂದೈತಿ, ಅದಕ್ಕೆ ಯಾರೂ ಯಾವುದೇ ಕಾರಣಕ್ಕೆ ನನ್ನ ವ್ಯಕ್ತಿಗತವಾಗಿ ಭೇಟಿಯಾಗಕ್ಕೆ ಬರಬೇಡ್ರಿ. ನಿಮ್ಮ ಮನೆಯಾಗಿಂದ ಕೂತು ನಂಗೆ ಆಶೀರ್ವಾದ ಮಾಡಿರಿ, ನನ್ನ ಆರೋಗ್ಯ ಚಲೋ ಇರಲಿ ಅಂತೇಳಿ ಆಶೀರ್ವಾದ ಮಾಡಿರಿ, ಅದ ಸಾಕು. ಮತ್ತು ನಿಮ್ಮ ಸೇವೆ ಮಾಡೋಕೆ ನಂಗೆ ಇಟ್ಟಿರ್ತೀನಿ. ಯಾರೂ ಪೇಪರ್ದಾಗ ಇದನ್ನು ಕೊಡಬೇಡ್ರಿ, ಯಾರೂ ಫ್ಲೆಕ್ಸ್ ಹಚ್ಚಬೇಡ್ರಿ. ಅದನ್ನ ಎಲ್ಲರೇ ನಿಮಗೇನು ಬೇಕಾಗಿತ್ತು ಅಂದ್ರೆ ಎಲ್ಲರೇ ಬಡವ್ರಿಗೆ ದಾನ ಮಾಡಿರಿ. ಯಾಕೆ ಹೇಳ್ತೀನಿ, ಇವತ್ತು ನಾವು ಎಲ್ಲ ದೇವಸ್ಥಾನಗಳಿಗೆ ನಾವು ದುಡ್ಡು ಕೊಟ್ಟಿರ್ತೀವಿ, ಇವತ್ತಿನಲ್ಲಿ ಅನ್ನದಾನ ಮಾಡ್ತಾರೋ ಎಲ್ಲ ದೇವಸ್ಥಾನದವ್ರು ಇಲ್ಲಿ ಕೊಟ್ಟರು. ಒಂದು ವಿಶೇಷ ಹೇಳ್ತೇನೆ, ನಾವು ದೇವಸ್ಥಾನಗಳಿಗೆ ಹೋಗಿ ಹುಂಡಿ ಹಾಕಿ ಬರ್ತೀವೋ, ಖರೆ ಆ ಹುಂಡಿಯಿಂದ ಇಲ್ಲಿ ಬಂದೈತಿ ಅಂದ್ರೆ ನಿಮ್ಮ ಎಲ್ಲರದೂ ಬಂದೈತೆ ಇಲ್ಲಿ, ಎಲ್ಲರದು ಸೇವಾ ಇಲ್ಲಿ ಬಂದು ಕೊಟ್ಟೈತಿ. ಇಂಥ ಒಂದು ದೊಡ್ಡ ಸೇವಾ ನೀವು ಚುಕ್ಕೋಡೋರು ನಂಗೆ ಒದಗಿಸಿ ಕೊಟ್ಟಿರಿ, ಇದಕ್ಕಿಂತ ಪುಣ್ಯ ಕೆಲಸ ನಂಗೆ ಏನು ಸಾಧ್ಯ ಐತಿ? ಭಾಳ ದೊಡ್ಡ ನಮ್ಮ ಅಪ್ಪನ ಪುಣ್ಯ ಭಾಳ ದೊಡ್ಡದ. ನಾ ಇದ್ದಾವೆ 2011 ಸತ್ತು ಹೋಗ್ಬೇಕಾಗಿತ್ತು, ಅದು ಇಲ್ಲಿವರೆಗೆ ಬದಿಗೆ ಬಂದೇನಿ, ಇಷ್ಟು ಸೇವಾ ಮಾಡೋಕೆ ಅವಕಾಶ ಕೊಟ್ಟರಿ.
ಇಂಥ ದೊಡ್ಡ ಇವತ್ತು 1 ಲಕ್ಷ ಮಂದಿಗೆ ಇವತ್ತು ನಾ ಒಂದು ತಿಂಗಳನ್ಯಾಗ ಊಟ ಮಾಡಿಸಿದ್ದೀವಿ, ಇಂಥ ಸೇವಕನಾಗ ಮಾಡಿದ್ದೀನಿ, ಇನ್ನೂ ಶಕ್ತಿ ಕೊಡಲಿ, ಈಗ ಹುಟ್ಟಬ್ಬ ಆಚರಿಸಿ ಮತ್ತು 52ನೇ ಮಾಡೋಣ, ಇದ್ರ ಡಬಲ್ ಮಾಡೋಣ ಅವಾಗ. ಅದಕ್ಕೆ ಯಾರು ನಿಮ್ಮ ಮನೆಯಿಂದ ಆಶೀರ್ವಾದ ಮಾಡ್ರಿ, ಸಂತೋಷದಿಂದ ಇರ್ರಿ. ನಿಮಗೆ ಬೇಕಾಗುವಂಥ ನನ್ನ ಹುಟ್ಟಬ್ಬ ನಿಮಿತ್ತವಾಗಿ ಈ ಇದಕ್ಕೆ ನನ್ನ ವಿಶೇಷ ಒಂದು ನನ್ನ ಮಕ್ಕಳು ಇವತ್ತು ತಮ್ಮ ಮೊದಲನೇ ಪಗಾರಗಳನ್ನೆಲ್ಲನೂ ಇದಕ್ಕೆ ಸಲ್ಲಿಸತ್ತಾರೆ. ಆ ನಿಟ್ಟಿನಲ್ಲಿ ಆ ದಿವಸ ಎಲ್ಲರಿಗೂ ಇಡೀ ಊರ ಜನತೆಗೆ ನಮ್ಮ ಪರವಾಗಿ ಒಂದು ಊಟದ ವ್ಯವಸ್ಥೆ ಮಾಡೈತಿ. ಅದು ಒಂದು ನಮ್ಗೆ ಸಂತೋಷ ವಿಷಯ. ಮಣಿ ಮಣಿಗೆ ಮುಟ್ಟಿಸುವಂಥ ವ್ಯವಸ್ಥೆ ಮಾಡ್ತೈತಿ. ಎಲ್ಲರೂ ಅದನ್ನು ಸ್ವೀಕರಿಸ್ರಿ. ಒಂದು ಬಾಬಾನ ಆಶೀರ್ವಾದ ಅಂತೇಳಿ ಸ್ವೀಕರಿಸಿ. ಜಗದೀಶ್ ಕೌಟಿಗೆ ಮಠ ಕೊಟ್ಟಾನ ತಿಳ್ಕೊಬೇಡ್ರಿ. ಬಾಬಾನ ಆಶೀರ್ವಾದ ಮಠದ ಅಜ್ಜಾರ್ ಕಶರ ಅಂತ ತಿಳ್ಕೊಂಡು ಸ್ವೀಕಾರ ಮಾಡಿರಿ, ಆಶೀರ್ವಾದ ಮಾಡ್ರಿ ಅಂತೇಳಿ ಮತ್ತೊಮ್ಮೆ ನಿಮ್ಮಲ್ಲಿ.